ನಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಒಂದು ಹೊಸ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಈ ಯುವ ಪ್ರತಿಭೆ ಯಾರು ಎನ್ನುವುದನ್ನು ಚರ್ಚೆಯ ಜೊತೆಗೆ ನಾವು ನೋಡೋಣ. ವೀಕ್ಷಕರೇ, ಅದಕ್ಕಿಂತ ಮುಂಚೆ ಒಂದಷ್ಟು ಪೀಠಿಕೆಗಳನ್ನು ನಾವು ಹೇಳಬೇಕಾಗತ್ತೆ. ಎಷ್ಟೋ ಸಲ ನಮ್ಮ ಬದುಕು ಇಷ್ಟೇ ಅನ್ನುವಂತಹ ಮಟ್ಟಿಗೆ ನಾವು ಯೋಚನೆಗಳನ್ನು ಮಾಡ್ತಾ ಹೋದಾಗ ಯಾವುದೋ ಒಂದು ನೆಗೆಟಿವ್ ಪ್ರೋಸೆಸ್ನಲ್ಲಿ ನಾವು ಮೂವ್ ಆಗ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ನಾವು ಅದನ್ನು ಪಾಸಿಟಿವ್ ವೇಯಲ್ಲಿ ಹೋದಾಗ ಯಾವ ರೀತಿಯ ಡೆವಲಪ್ ಆಗಬಹುದು, ನಮ್ಮಲ್ಲಿರುವ ಟ್ಯಾಲೆಂಟನ್ನು ಹೇಗೆ ಹೊರಹಾಕಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಪ್ರತಿಭೆಯ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇವರು ಬಹಳ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಾಕಷ್ಟು ಜೀವನದ ಅನುಭವಗಳನ್ನು, ಅದು ಕಷ್ಟದ ಹಾದಿಯಲ್ಲಿ ಮೆಟ್ಟಿ ನಿಂತು ಇವತ್ತು ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡ್ಕೊಳ್ಳಿಕ್ಕೆ ಏನು ದುಂಬಾಲು ಹಾಕ್ತಾ ಹೆಜ್ಜೆ ಇಡ್ತಾ ಬೆಳೆಯುತ್ತಿರುವಂತಹ ಯುವ ಪ್ರತಿಭೆ. 24 ವರ್ಷ ಪ್ರಾಯದ ಈ ಪ್ರತಿಭೆ ಕುಂದಾಪುರ ತಾಲೂಕಿನ ಮತ್ತು ಉಡುಪಿ ಜಿಲ್ಲೆಯ, ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಹೆಮ್ಮೆಯ ಪ್ರತಿಭೆ. ಶಂಕರನಾರಾಯಣದ ಕುಳ್ಳುಂಜೆ ಎನ್ನುವ ನಿವಾಸಿಯಾಗಿರತಕ್ಕಂತಹ ಈ ಯುವ ಪ್ರತಿಭೆ ಯಾರು ಅಂತ ಗೊತ್ತಾ? ಅತ್ಯಂತ ಬಡತನದಲ್ಲಿ ಹುಟ್ಟಿ 9 ಮಕ್ಕಳಲ್ಲಿ 8ನೆಯವರಾಗಿ ಜನಿಸಿ ಜೀವನ ಸಾಗಾಟಕ್ಕೆ, ಜೀವನದ ಬದುಕಿನ ಒಂದು ಹಂತಕ್ಕೆ ಹೊಟ್ಟೆಪಾಡಿಗಾಗಿ ಮನೆಯಿಂದ ಹೊರ ಹೋದವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ, ಏನು ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಫಿಗರ್ ಅಂತ, ಅಂತಾರಾಷ್ಟ್ರೀಯ ಮಟ್ಟದ ಟ್ಯಾಲೆಂಟೆಡ್ ಯೂತ್ ಆಗಿ ಹೊರಬರ್ತಾರೆ. ಸೊ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಬೇರಾರು ಅಲ್ಲ, ಕುಳ್ಳುಂಜಯ ಕೃಷ್ಣ ಅಥವಾ ಆರ್ಯ ಕೃಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸ್ಪಂದನ ವಾಹಿನಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ. ನಮಸ್ತೆ ಆರ್ಯ ಕೃಷ್. ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಒಂದು ಬಾಲಿವುಡ್ನಲ್ಲಿ ಕೇಳಿ ಬರುವಂಥ ಹೆಸರಿಗೆ ಹತ್ತಿರ ಇದೆ. ಹಾಂ ಹಾಂ ಸರ್. ಕೃಷ್ ಅಂತ ನಾವು ಕೇಳ್ತೇವೆ, ಸಿನಿಮಾದ ಹೆಸರಿದೆ ಕೃಷ್ ಅಂತ, ಆರ್ಯ ಅನ್ನುವಂಥದ್ದು ಕೂಡ ಇದೆ. ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರು ಆ ರೀತಿಯ ಒಂದು ರಂಗನ್ನು ತೋರಿಸ್ತದೆ, ಆದರೆ ಆ ರಂಗಿನ ಹಿಂದೆ ಇರುವಂಥ ಬದುಕಿದೆಯಲ್ಲ, ಅದನ್ನು ನಾವಿವತ್ತು ಹಂಚಿಕೊಳ್ಳೋಣ. ಹಾಂ, ಏನೇನು ಸವಾಲುಗಳಿತ್ತು, ಏನೇನು ಸಾಧನೆಗಳನ್ನು ಮಾಡಿದಿರಿ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಆ ಏನು ಜೀವನ ಅನುಭವಗಳು ಹೇಗೆ ಕೆಲಸ ಮಾಡಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡೋಣ. ಆರಂಭದಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು ಕೃಷ್ ಅವರೇ? ಸರ್, ತುಂಬ ಬಡತನ ಸರ್, ತುಂಬ ಬಡತನ. ಅಂದರೆ ನಮ್ಮಮ್ಮ ನಟ್ಟಿಗೆಲ್ಲ ಹೋಗ್ತಾರಲ್ಲ, ನಟ್ಟಿಗೆ ಹೋಗ್ಬಿಟ್ಟು ಅವ್ರು ಮಧ್ಯಾಹ್ನ ಬೆಳಿಗ್ಗೆ ಕೊಟ್ಟು ತಿಂಡಿನ ತಂದುಕೊಡೋರು ನಮಗೆ. ಅಷ್ಟು ಕಷ್ಟ ಇತ್ತು ನನಗೆ. ವಿದ್ಯೆ ಭಾರಿ ತಲೆ ಹತ್ತಿತ್ತಿಲ್ಲದ್ದು, ವಿದ್ಯೆ ಅಂದರೆ ನನಗೆ ಸ್ವಲ್ಪ ದೂರ, ಎಲ್ಲೆಲ್ಲ ಕೂತ್ಕೊಂಡು ಇದ್ದು ಹಂಗೆ ಬರ್ತಿದ್ವಿ ವಾಪಸ್ಸು. ಆದರೂ 9ನೇ ಕ್ಲಾಸ್ ತನಕ ಹೋಗಿದ್ದೀನಿ, 9ನೇ ಕ್ಲಾಸ್ ತನಕ. 5ರ ತನಕ ಶಂಕರಣ್ ಸ್ಕೂಲಲ್ಲಿ ಓದಿದ್ದು, ನಮ್ಮ ಗುಡ್ಡಿ ಸ್ಕೂಲ್ ಅಂತ ಹೇಳ್ತಾರೆ. ಆಮೇಲೆ 5ರಿಂದ 7ರ ತನಕ ಕುಳ್ಳುಂಜೆ ಶಾಲೆಯಲ್ಲಿ ಓದಿದ್ದು, ಆಮೇಲೆ ಶಂಕರಣ್ ಹೈಸ್ಕೂಲ್. ಅದಾದ ತದನಂತರ 9ನೇ ಕ್ಲಾಸಲ್ಲಿ ಬಡತನ ಇದ್ದೇ ಇರುತ್ತಲ್ಲ ಸರ್, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಕಷ್ಟ ಅನುಭವಿಸ್ಲೇಬೇಕಂತೆ. ಅದಕ್ಕೆ ಐಶ್ವರ್ಯ ಫೋರ್ಟ್, ನನ್ನ ಭಾವ ಅಣ್ಣಪ್ಪ ಅಂತೇಳಿ, ಐಶ್ವರ್ಯ ಫೋರ್ಟ್ ಅನ್ನೋ ಹೋಟೆಲಲ್ಲಿ ಮ್ಯಾನೇಜ್ಮೆಂಟ್ ಆಗಿದೆ. ಎಲ್ಲದು ಚಿತ್ರದುರ್ಗ. ಓಕೆ, ಚಿತ್ರದುರ್ಗ ಅಲ್ಲಿ ಮ್ಯಾನೇಜ್ಮೆಂಟ್ ಆಗಿದೆ. ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಕರ್ಕೊಂಡೋದ್ರು ನನ್ನ ಅತಿ ಚಿಕ್ಕ ವಯಸ್ಸಲ್ಲಿ. ಅದು ಅಮ್ಮನ, ನಂಗೆ ಅಮ್ಮ ಅಂದ್ರೆ ತುಂಬ ಇಷ್ಟ, ಅಮ್ಮನ ಹತ್ಕೊಂತ ಆ ಥರ ಎಲ್ಲ ಹೋಗಿರೋದು. ಅದು ಅಲ್ಲಿ ಹೋಗ್ಬಿಟ್ಟು ಸಡನ್ಲಿ ನಮ್ಮ ಸೌಕರ್ಯ ತಗೊಂಡು, ಇವನು ಏನು ಕೆಲಸ ಮಾಡ್ತಾನೆ, ಸಣ್ಣ ಮಗುನ ಕರ್ಕೊಂಬಂದಿದ್ದೆಲ್ಲ ಭಾವ, ನಮ್ಮ ಭಾವನೆ ಬೈದರು, ಏನು ಈ ಸಣ್ಣ ಹುಡುಗನ ಕರ್ಕೊಂಬಂದಿಯಲ್ಲ ಕೆಲಸಕ್ಕೆ, ಅವ್ನು ಏನು ಕೆಲಸ ಮಾಡ್ತಾನೆ ಹೇಳು ಅಂತ ಹೇಳಿದೆ. ಕ್ಲೀನರ ಕೆಲಸ ಮಾಡಿದೆ ಸರ್, ಟೇಬಲ್ ಕರೆಕ್ಟ್ ಹಿಡ್ಕೋ ನನಗೆ ಹಿಡ್ಕೋತಿದ್ದಿಲ್ಲ. ಏನು ಮಾಡಿಬಿಟ್ಟೆ, ಬಟ್ಟೆ ತಗೊಂಡು ಚೇರ್ ಮೇಲೆ ಹೊತ್ತುಬಿಟ್ಟು ಕ್ಲೀನ್ ಮಾಡ್ತಿದ್ದೆ, ಫುಲ್ ಚೇರ್ ಮೇಲೆ ಹೊತ್ತುಬಿಟ್ಟು ಕ್ಲೀನ್ ಕ್ಲೀನ್ ಮಾಡ್ತಿದ್ದೆ. ಅಲ್ಲೆಲ್ಲ ಬಂದವರು ಹಿಂಗೆ ಹಿಂಗೆ ಅಂದ್ಬಿಟ್ಟು ಹೋಗೋರು ನನಗೆ, ನಿಂಗೆ ಬೇಕಾಯ್ದು ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಹಂಗೆ ಹಿಂಗೆ ಅಂತ ಹೇಳೋರು. ಆಮೇಲೆ ಅವನೇನು, ಈಗ ಅಲ್ಲಿ ಬಾಲ್ಯ ಕಾರ್ಮಿಕರ ಪದ್ಧತಿ ಇತ್ತಲ್ಲ ಮೊದಲಿಂದ, ಮಾಡಬಾರ್ದು ಆ ಥರ ಎಲ್ಲ, ಏನ್ಬಿಟ್ಟು ಅವ್ರು ಬರ್ತಾರಂತ ಬಿಟ್ಟು ತಟ್ಟೆ ತೊಳೆಗೆ ಹಾಕ್ಬಿಟ್ರು, ಯಾರಿಗೆ ಕಾಣಬಾರ್ದು ಅಂತ, ಯಾರಿಗೆ ಕಾಣಬಾರ್ದಂತ. ಒಂದಿನ ಒನ್ ಟೈಮ್ ಆಗ್ಬಿಡ್ತು ಮೋರಿ ತೊಳಿತಿದ್ದೆ, ತಟ್ಟೆ ತೊಳೆಯೋದು ಬರೀ ದೊಡ್ಡ ಪಾತ್ರೆ ಎಲ್ಲ ಬೇರೆಯವ್ರು ತೊಳಿತಿದ್ರು, ತಟ್ಟೆ ಮಾತ್ರ ನಾನು ತೊಳಿತಿದ್ದೆ.
ಒಂದಿನ ಪೊಲೀಸ್ ಬಂದುಬಿಟ್ರು, ಬಂದುಬಿಟ್ಟು ಸರ್ಚ್ ಮಾಡೋಕೆ ಶುರು ಮಾಡಿಬಿಟ್ರು. ಒಂದು ಪಾತ್ರೆಯೊಳಗೆ ಹಾಕ್ಬಿಟ್ರೆ ನನ್ನ, ಪಾತ್ರೆಯೊಳಗೆ ಹಾಕ್ಬಿಟ್ಟು ಇನ್ನೊಂದು ಪಾತ್ರೆನ ತಲೆ ಮೇಲೆ ಇಟ್ಬಿಟ್ರು. ಅವರು ಎಲ್ಲ ಸರ್ಚ್ ಮಾಡ್ತಾರೆ, ಪ್ಲೇಟ್ ಗಿಡ್ಡೆಲ್ಲ ತೆಗ್ದುಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಅಷ್ಟು ಫುಲ್ ಸರ್ಚ್ ಮಾಡ್ತಾರೆ ಸರ್. ಪಾತ್ರೆ ಪ್ಲೇಟ್ ಎತ್ತಿದ್ದಾರೆ ಬಟ್ ಪಾತ್ರೆ ಎತ್ತಿಲ್ಲ. ಪಾತ್ರೆ ಎತ್ತಿದ್ರೆ ನಾನು ಆ ಪಾತ್ರೆ ಒಳಗಡೆ ಇದ್ದೀನಿ. ಒಂದು ಪಾತ್ರೆ ಒಳಗಡೆ ಇನ್ನೊಂದು ಪಾತ್ರೆ ನನ್ನ ತಲೆ ಮೇಲೆ ಇಟ್ಬಿಟ್ಟು ಖುಷಿ ಕೂರಿಸಿದ್ದಾರೆ. ಹೋದರು, ಅದಾದ ನಂತರ ಸರ್ವಿಸ್ ಮಾಡಿದೆ ಸರ್ ಅದೇ ಹೋಟೆಲಲ್ಲಿ. ಓಕೆ, ಈಗ ಈಗ ನೀವು ಮನೆಯ ಕಡೆ ಬಂದಾಗ, ವಾಪಸ್ ಮತ್ತೆ ಮನೆಯ ಕಡೆ ನಾವು ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಸಹೋದರ ಸಹೋದರಿಯರ ಬಗ್ಗೆ ಸ್ವಲ್ಪ ಒಂದಷ್ಟು ಹೇಳ್ಬೋದು. ಹಾಂ ಸರ್, ನಮ್ಮಪ್ಪ ಸೀನ ಪೂಜಾರಿ ಅಂತ ಬಿಟ್ಟು, ಒಂದು ಕಾಲಿಲ್ಲ ಅವರಿಗೆ. ಏನು ಅವ್ರು ಏನು ಕೆಲಸ ಮಾಡ್ತಾಯಿದ್ರು? ಮರದ ಲೋಡ್ ಮಾಡ್ತಾಯಿದ್ರು, ಈ ಕಟ್ಕೆ ಕಡಿತಾರಲ್ಲ, ಕಟ್ಕೆ ಕಡಿಯೋ ಕೆಲಸ. ಅದರಲ್ಲಿ ಇವ್ರು ಮೇಸ್ತ್ರಿ ಆಗಿದ್ದರು. ಅವರು ತುಂಬ ಜನಕ್ಕೆ, ಎಷ್ಟು ನೂರೈವತ್ತು ಜನಕ್ಕೆ ಅವ್ರು ಮೇಸ್ತ್ರಿ ಆಗಿದ್ದರು. ಮರ ಒಂದು ಟೈಮಲ್ಲಿ ಏನು ಮರ ಕಡಿಬೇಕಾದ್ರೆ ಮರ ಕೆಳಗಿದ್ದರೆ ತಲೆ ಮೇಲೆ ಬೀಳುತ್ತಂತ ಬಿಟ್ಟು ತಪ್ಸಕ್ಕೆ ಹೋಗ್ಬಿಟ್ಟು ಅವ್ರ ಕಾಲ ಮೇಲೆ ಹಾಕೊಂಡಿದ್ದಾರೆ. ಓಕೆ ಓಕೆ ಓಕೆ. ಆವಾಗ ಒಂದು ಕಾಲು ಫುಲ್ ಕಟ್ಟಾಗ್ಬಿಟ್ಟು 2 ವರ್ಷ ಮಣಿಪಾಲದಲ್ಲಿದ್ದರು ಅವರು. ಅದು ಅವರು ಚಿಕ್ಕ ವಯಸ್ಸಲ್ಲಿ ಆಗಿತ್ತು ಸರ್ ಅದು. ಅದು ನಮ್ಮಮ್ಮ ಬೇರೆ ಮನೆಯಲ್ಲಿ ನಟ್ಟಿಗಿಟ್ಟಿ ಮಾಡಿಕೊಂಡು ಇದ್ದಿದ್ರು. ದೊಡ್ಡ ತುಂಬ ಕಷ್ಟದಲ್ಲಿ ಇದ್ದಿದ್ರು ಸರ್ ನಮ್ಮ ಪ್ರತಿಯೊಬ್ಬ, ನಮ್ಮ ದೊಡ್ಡವ್ನ ಮಕ್ಕಳಾಗಲಿ ನಾವಾಗಲಿ ಎಲ್ಲ ಕಷ್ಟದಲ್ಲಿ. ಜಾಗ ಆಸ್ತಿ ಅಂತ ಇರಲಿಲ್ಲ? ಇತ್ತು ಸರ್, ಇತ್ತು. ಈಗ ಒಡಿಯಕ್ಕಲು ಬಿಟ್ಟು ಹೋಗಿರೋದು ಆ ಥರ ಇದೆಯಲ್ಲ, ನಮ್ಮ ಪಾಲಿಗಿತ್ತು. ಅಪ್ಪನ ಪಾಲಿಗಿತ್ತು, ನಮ್ಮ ಅಮ್ಮನ ಹತ್ರನೇ ಎಲ್ಲ ಅಪ್ಪ ಎಲ್ಲ ಇರೋದು. ದೊಡ್ಡಕ್ಕ ಬಂದುಬಿಟ್ಟು ರತ್ನ ಅಂತೇಳ್ಬಿಟ್ಟು ಅವರು ಇನ್ನೊಬ್ಬರ ಮನೆ ಕೆಲಸಗಳಾಗಿ ಹೋಗ್ತಾರಲ್ಲ ಆ ಥರ. ಎಲ್ಲರೂ ಒಬ್ಬೊಬ್ಬರು ತುಂಬ ಬಡತನಲ್ಲ ಸರ್. ಈಗ ಒಬ್ಬರು ಒಂದು ಹೊತ್ತು ತಿನ್ಬೇಕಂದ್ರೆ ಕಷ್ಟ, ಅಂದರೆ 9 ಜನ ಮಕ್ಕಳು ಒಂದು ತಾಯಿ ನೋಡ್ಬೇಕಂದ್ರೆ ಇನ್ನೂ ತುಂಬ ಅಂದರೆ ಹೇಳಬಾರ್ದು ಅಷ್ಟು ಕಷ್ಟ ಇರುತ್ತೆ. ಒಬ್ಬೊಬ್ಬರು ನನ್ನ ಕಡೆ ಹೋಗ್ತಾಯಿದ್ರು, ನಾವು 3 ಜನ ಗಂಡು ಮಕ್ಕಳು ಮನೆಯಲ್ಲೇ ಸಣ್ಣವರಲ್ಲ ಸರ್. ಕೊನೆಯವರು ನೀವು? 3 ಜನ ಹುಡುಗರು ಕೊನೆಯವರು. ನನಗಿಂತ ನಾನು ಒಬ್ಬಳು ತಂಗಿ ಇದ್ದಾಳೆ. ಒಂದು ಹುಡುಗಿ ದೊಡ್ಡದಾದ ಮನೇಲಿ ಇಟ್ಕೊಬಾರ್ದಂತೆ ಮದುವೆ ಮಾಡಿಸೋದಂತ. ಇದು ಪ್ರತಿಯೊಬ್ಬರು ಸರ್ ಕಷ್ಟಪಟ್ಟವ್ರೆ, ನಮ್ಮಲ್ಲಿ ಇರೋರೆಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ಒಬ್ಬೊಬ್ಬರದ್ದು ಮದುವೆ ಆಯಿತು. ನನ್ನ ಅಕ್ಕನ ಮದುವೆ ಆಯ್ತು ಫಸ್ಟು. ಅವರು ಅಮ್ಮಸ್ಬೈಲ್, ಅವರ ಅಮ್ಮಸ್ಬೈಲ್ ಅಂತಿದ್ದೆ ಅಲ್ಲಿನ ಭಾವ. ಎರಡನೇ ಅಕ್ಕಂಗೂ ಮದುವೆ ಆಯಿತು. ಅದೇ ನಾನು ಕರ್ಕೊಂಡೋದ್ರಲ್ಲ ಚಿತ್ರದುರ್ಗಕ್ಕೆ, ಅವರು ಅಣ್ಣ ಪೂಜಾರಿ ಅಂತೇಳ್ಬಿಟ್ಟು. ಮೂರನೇವರಿಗೂ ಮದುವೆ ಬೇಬಿ ಅಂತ ಬಿಟ್ಟು ನನ್ನ ಅಕ್ಕ, ಅವ್ರನ್ನ ನಗರಕ್ಕೆ ಕೊಟ್ಟಿರೋದು. ಜ್ಯೋತಿ ಅಂತವ್ರನ್ನೇ ಅವ್ರನ್ನ ನಗರಕ್ಕೆ ಕೊಟ್ಟಿರೋದು ಅಣ್ಣಪ್ಪ ಅಂತ ಹೇಳೋದು. ನಾಲ್ಕನೇ ಅಕ್ಕ ಬಂದುಬಿಟ್ಟು ಅಮ್ಮಸ್ಬೈಲಿಗೆ ಕೊಟ್ಟಿರೋದು. ಐದನೇ ಅಕ್ಕ ಬಂದುಬಿಟ್ಟು ಕೆರಿಕಟ್ಟೆ ಅಂತ ಇದೆ ಹೊಸಂಗಡಿ ಹತ್ರ, ಸರಿ ಅಲ್ಲಿ ಕೊಟ್ಟಿದ್ದು. ನನ್ನ ತಂಗಿನ ಆರ್ ಡಿ ಆಶಾ ಅಂತೇಳ್ಬಿಟ್ಟು ಆರ್ ಡಿ ಕೊಟ್ಟಿದ್ದೀವಿ ಸರ್. ಈಗ ದೊಡ್ಡಣ್ಣ ಹೋಟ್ಲಲ್ಲಿದ್ದಾನೆ, ಈಗಲೂ ಹೋಟ್ಲಲ್ಲಿ, ನಾನು ಈಗಲೂ ಇರೋದು ಹೋಟ್ಲಲ್ಲೇ ಸರ್. ಸರಿ ಸರ್. ಈಗಲೂ ನಾನು ಇಲ್ಲೂ ಹೋಗಿ. ಓಕೆ, ನೀವು ಚಿತ್ರದುರ್ಗಕ್ಕೆ ಹೋದ್ರಿ? ಹೋದ್ವಿ. ಚಿತ್ರದುರ್ಗ ಹೋದೆ ಸರ್. ಆಮೇಲೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಮಾಡೋಕೆ ಹಾಕಿದ್ರು. ನಂಗೆ ಭಯ, ಸರ್ವಿಸ್ ಅಪ್ಪ ಮಿನಿಸ್ಟರ್ ಅಲ್ಲ. ಈಗ ಅಲ್ಲಿ ಬರೋದು ಅಷ್ಟು 4-star ಹೋಟ್ಲು ಸರ್, ಅದು ದೊಡ್ಡ ಹೋಟ್ಲು. ಆ ಬಿಲ್ಡಿಂಗ್ ನೋಡೋದಪ್ಪ, ನಾನು ಇದ್ರಲ್ಲಿ ಡ್ಯೂಟಿ ಮಾಡ್ತೀನಿ ಅನ್ಕೊತೀನಿ. ಅಷ್ಟು ದೊಡ್ಡ ಹೋಟ್ಲು ಸರ್. ಈಗ ಫುಲ್. ಅವಾಗ ನೀವೀಗ ಕ್ಲೀನಿಂಗ್ ಸಂದರ್ಭದಲ್ಲಿ ನಿಮಗೆ ಎಷ್ಟು ಸಂಬಳ ಕೊಡ್ತಾ ಇದ್ರು? 300 ರೂಪಾಯಿ ಸರ್. 300 ರೂಪಾಯಿ? ಓಕೆ, ತಿಂಗಳಿಗೆ ಸಂಬಳನೇ ಕೊಡೋಣ ಅಂತ ಹೇಳಿದ್ರೆ ನಮ್ಮ ಸಾಕೋರು ಸ್ಟ್ರೈಟ್ ಫಾರ್ವರ್ಡ್. ಇವ್ನಿಗೇನು ಸಂಬಳ ಕೊಡ್ತೀವಿ ಕರ್ಕೊಂಡು ಮರಿ ಹಂಗೇನಾದ್ರು ಸಾಕೋರು. 300 ರೂಪಾಯಿ ಸಂಬಳ ನನಗೆ. ಆಮೇಲೆ 600 ರೂಪಾಯಿ ಮಾಡಿದ್ರು, 1000 ರೂಪಾಯಿ ಮಾಡಿದ್ರು, 1200 ರೂಪಾಯಿ ಮಾಡಿದ್ರು. ನಮ್ಮ ಸಾವುಕಾರ ಅಷ್ಟೇ ಸರ್. ನಾನು ಜೂಮ್ ಬಂದಲ್ಲಿ ಅಂಥ ಸಾವುಕಾರನ ಪಡಿತಿದ್ನೋ ಪಡಿತಿದ್ದಿಲ್ಲೋ ಗೊತ್ತಿಲ್ಲ. ತನ್ನ ತಂದೆಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಸರ್. 3 ಜನ ಇದ್ದಾರೆ ಸರ್ ಅವರು, ಅರುಣ ಶರಣ ಕಿರಣ ಅಂತ ಹೇಳ್ಬಿಟ್ಟು. ಅವ್ರು 3 ಜನ ಅಣ್ಣ ತಮ್ಮಂದ್ರು? 3 ಜನ ಅಣ್ಣ ತಮ್ಮಂದಿರು. ಓಕೆ. ಅವ್ರ ಫ್ಯಾಮಿಲಿ ಮೆಂಬರ್ ಸರ್ ನಾವು, ಒಬ್ಬ ಫ್ಯಾಮಿಲಿ ಮೆಂಬರ್ಗಿಂತ ಹೆಚ್ಚಾಗಿ ನೋಡ್ಕೊಂಡ್ರವ್ರು. ನಮ್ಮ ಹುಡುಗ ನಾನು ಸರ್ವಿಸ್ ಮಾಡ್ಬೇಕಾದ್ರೆ ನಾನು ಬರೀ ತರಲೆ, ನಾನು ನನ್ನಂಥ ತರಲೆ ಇನ್ನೊಬ್ಬ ಬಿದ್ದಿಲ್ಲ ಅನ್ಸುತ್ತೆ. ದೊಡ್ಡ ತರಲೆ ಸರ್ ನಾನು. ಇಲ್ಲ, ಇಲ್ಲಿ ಡ್ಯೂಟಿ ಮಾಡ್ತಿದ್ದೀನಿ, ಪಕ್ಕದಲ್ಲಿ ಏನೋ ಮಾಡಿ ಬಂದುಬಿಟ್ಟಿರ್ತೀನಿ ಆ ಕಡೆ. ಇಲ್ಲೊಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಹೆಜ್ಜೆ ನಾನು ಇನ್ನೊಂದು ರೂಮಲ್ಲೇ ಇಡೋದು. ಎಗರ್ತೀವಿ ಸುಮ್ಮನೆ, ಎಗರ ಜಿಂಕೆ ಜಿಂಕೆ ಅಂತ ಹೇಳೋರು, ಚೆನ್ನಿಲ್ಲ ಅಂತ ಹೇಳೋರು ನನಗೆ. ತುಂಬ ತರಲೆ ಇದ್ದೆ, ಸರ್ವಿಸ್ ಮಾಡ್ತಿದ್ದೆ. ಅಲ್ಲೆಲ್ಲ ಮಿನಿಸ್ಟ್ರು, ಈಗ ಯಡಿಯೂರಪ್ಪಿಂದ ಹಿಡಿದು ಪ್ರತಿಯೊಬ್ಬರು ಬರೋರು ಸರ್. ಪ್ರತಿಯೊಬ್ಬ ಈಗ ದಲೈಲಾಮ ಇದ್ದಾರಲ್ಲ ಸರ್, ಅವರೂ ಬಂದಿದ್ದಾರೆ. ಅವರೆಲ್ಲ ಪ್ರತಿಯೊಬ್ಬರದ್ದು ಆರ್ಡ್ರ್ ಬಂದುಬಿಟ್ಟು ಐಶ್ವರ್ಯ ಫೋರ್ಟ್ ಅಂತಿದೆ ಸರ್, ಅಲ್ಲಿಗೆ ಬರೋದು. ಸರ್ವಿಸ್ ಮಾಡಿದ್ದಾರೆ ಸರ್. ಆಮೇಲೆ ಲಾಡ್ಜ್ ಬಾಯ್ ಯಾವುದೇ ರೂಮ್ ಕಸ್ಟಮರ್, ಅಲ್ಲಿ 4-5 ವರ್ಷ ಡ್ಯೂಟಿ ಮಾಡಿದೆ ಸರ್. ಆಮೇಲೆ ಹೊರಗಡೆ ಕ್ಯಾಂಟೀನ್ ಅಂತಿದೆ, ಅದೇ ಈಶ್ವರ ಫೋರ್ಟ್. ಇದರಲ್ಲಿ ಹೊರಗಡೆ ಕಸ್ಟಮರಿಗೆ ಒಂದು ಕ್ಯಾಂಟೀನ್ ಇಟ್ಟೆ, ಅಲ್ಲಿ ಕ್ಯಾಶಿಯರ್ ಅದೇ. ಅಲ್ಲಿ ಮಾಡಿದಾಗ ಸೌತ್ ಇಂಡಿಯನ್ ಕ್ಯಾಶಿಯರ್ ಅದೇ ಸರ್. ಫುಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಂದಿತ್ತು. ಓಕೆ, ಚೆನ್ನಾಗಿತ್ತು. ಈಗ ನಿಮಗೆ ಇದು ಈ ಇಷ್ಟೆಲ್ಲ ಆದಾಗ ಒಂದು ಒಂದು ಹಂತಕ್ಕೆ ನಿಮಗೆ ಹೊಟ್ಟೆಪಾಡಿಗೆ ಏನು ತೊಂದರೆ ಇಲ್ಲ? ತೊಂದರೆ ಇದ್ದಿಲ್ಲ. ಸೊ ಈ ಫೀಲ್ಡ್ ನಿಮಗೇನು ಆ ನಂತರದ ಟರ್ನಿಂಗ್ ಪಾಯಿಂಟ್ ಅದು ಹೇಗೆ ಕ್ರಿಯೇಟ್ ಆಯಿತು ಅಂತ? ಸರ್, ನಮ್ಮಮ್ಮ ಲಾಸ್ಟ್ 1-2 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಬ್ಯಾಕ್ ಡೆತ್ ಆದ್ರು ಸರ್.
ಆವಾಗ ಡೆತ್ ಆಗಿದ್ದ ಮುಂಚೆನೇ ಅವ್ರಿಗೆ ವೈಟ್ ಜಾಂಡಿಸ್ ಅಂತೇಳಿ ಇದಾಗಿತ್ತು. ಮಣಿಪಾಲ ಕರ್ಕೊಂಡು ಹೋಗಿದ್ದೆ ಸರ್. ಮಣಿಪಾಲದಲ್ಲಿ ನಮಗೊಬ್ರು ದೇವ್ರು ಸಿಕ್ಬಿಟ್ರೆ ಸರ್ ನನಗೆ, ನಮ್ಮ ಅಮ್ಮನ ಫ್ರೆಂಡು, ಈಗಲೂ ನಮ್ಮ ಅಮ್ಮ ಅವರು, ನಮ್ಮ ಅಮ್ಮನ ಪುಷ್ಪಲತ ಅಂತ ಬಿಟ್ಟು ನಮ್ಮ ಅಮ್ಮ ಅವರು ಫುಲ್ ಕ್ಲೋಸ್ ಫ್ರೆಂಡ್. ನಮ್ಮ ಅಮ್ಮ ಏನು ಹೇಳೋಗಿದ್ದಾರೆ, ನಾನು ಸತ್ತರು ಇವನು ಕಡ್ಬಿಟ್ಬಿಡ್ರಿ, ಈ ನಾನು ಸತ್ತು ಹೋಗ್ಬಿಡ್ತೀನಿ, ನಾನು ಬದುಕಲ್ಲ, ನಂಗೆ ಗೊತ್ತಿದೆ, ಈ ನನ್ನ ಮಗನ ಕಡ್ಬಿಡ್ಬಿಡ್ರಿ. ನಂಗೆ ಅಮ್ಮಂದು ತುಂಬ ಇಷ್ಟ ಸರ್, ಅದು ಹೇಳ್ಕೋಬಾರ್ದು, ಕಡಲ ದಾಟಿದ್ರು ಕೂಡ ಆ ಅಮ್ಮನ ಪ್ರೀತಿ ಸಿಗಲ್ಲ ಅನ್ಸುತ್ತೆ. ಆವಾಗಿಂದ ಸರ್ ನಾನು ಜಸ್ಟ್ ಏನು ಮಾಡ್ತಿದ್ದೆ, ಅವರಿಗೆ ಅಮ್ಮನ ಕರೆದೆ ನಾನು. ಅವರಿಗೆ ಎರಡು ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು, ಹೆಣ್ಣು ದೊಡ್ಡವಳು, ಗಂಡಿದ್ರು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಅವ್ರು ಏನು ಮಾಡ್ಕೊಂಡಿದ್ದಾರೆ ಅವರು? ಟೀಚರ್ ಸರ್. ಓಕೆ. ರಾಮನಗರದಲ್ಲಿ ಟೀಚರ್, ಪುಷ್ಪಲತಾ ಅಂತ, ಶಿವಮೊಗ್ಗದವ್ರು. ಆಗ ಅವ್ರ ಆಶೆ, ಅವ್ರದ್ದು ಫುಲ್ ಬೆಂಬಲ ಸರ್ ನನಗೆ. ನೈನ್ತ್ ಓದ್ತವನ್ನ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದಾರೆ. ಓದಲ್ಲ ಅಮ್ಮ ಅಂತಿದ್ದೆ. ಯಾಕೋ ಓದಲ್ಲ, ನಿನ್ನ ಹತ್ರ ಎಲ್ಲ ಟ್ಯಾಲೆಂಟ್ ಇದೆ, ಬಾ ವರ್ಕ್ ಬಾ, ಬಿಟ್ಟಾಕ್ಬಿಡು ಕಷ್ಟ ಜೀವನ ಎಲ್ಲ. ಈ ಸಂದರ್ಭದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಹೋಟೆಲಲ್ಲಿ? ಹಾಂ, ಕೆಲಸ ಮಾಡ್ತಿದ್ದೆ. ಓಕೆ. ಏನು ಕಷ್ಟಪಡ್ತಿದ್ಯಾ, ಏನಾಗಿದೆ ನಿನಗೆ, ಏನು ನಿನ್ನ ಬೇರೆ ಟ್ಯಾಲೆಂಟ್ ಇದೆ ಯೂಸ್ ಮಾಡ್ಕೋ, ಏಮ್ಮ ಎಸ್ ಎಲ್ ಸಿ ನಂಗೆ ಓದಕ್ಕೆ ಬರಲ್ಲ, ಬಾ ನಾ ಹೇಳ್ಕೊಡ್ತೀನಿ, ಕೂತ್ಕೊಂಡು ಓದು ಅಂತೇಳೋರು. ಓದ್ತಿದ್ದೆ, ಅದು ಎಸ್ ಎಲ್ ಸಿ ಎಕ್ಸಾಮ್ ಬರೆದೆ. ಹ್ಞೂ. 65 ಹೆಂಗೆ ಬಂತು. ಆಮೇಲೆ ಅವ್ರು ಹೇಳಿದ್ರು, ಅಮ್ಮ ಏನು ಅವ್ರದ್ದು ಜಿಮ್ಗೆ ಹೋಗ್ತಿದ್ದೆ ಸರ್ ನಾನು. ಜಿಮ್ ಅಲ್ಲ, ನಾನು ಒಂದು ಸಣ್ಣ ಹುಡುಗ, ನೀನು ಜಿಮ್. ಅವರು ಇರೋದು ಶಿವಮೊಗ್ಗದಲ್ಲಿ ಅಂತೀರಿ, ನೀವು ಚಿತ್ರದುರ್ಗದಲ್ಲಿ ಇರ್ತೀರಿ, ಹೇಗೆ ಇದು ಸಾಧ್ಯ ಸರ್? ನಮ್ಮಮ್ಮ ಡೆತ್ ಆಗ್ಬಿಟ್ರಿ ಸರ್. ಆವಾಗ ನನ್ನ ಸಾಕಿರೋದು ಈ ಅಮ್ಮ, ಶಿವಮೊಗ್ಗದಮ್ಮ. ಡ್ಯೂಟಿ ಬಿಟ್ಟಿಲ್ಲ. ನನ್ನ ಕಷ್ಟ, ನನ್ನ ಮನೆ ಕಷ್ಟ ಇದೆ. ನನ್ನ ಮನೆ ಇನ್ನೂ ಇಬ್ಬರು ಮದುವೆ ಆಗಿರೋದ್ರು, ಒಂದು ಅಕ್ಕ ಮದುವೆ ಹೋಗಿತ್ತು, ಒಂದು ತಂಗಿ ಮದುವೆ ಹೋಗಿತ್ತು, ಮತ್ತೆಲ್ಲರೂ ಮದುವೆ ಆಗಿತ್ತು. ಅವ್ರ ಮದುವೆ ಮಾಡಿ ನಾನು ಏನೇ ಒಂದು ಹುಡುಗ ಒಂದು ಜವಾಬ್ದಾರಿ ಅಂತ ಬಂದೇ ಬರುತ್ತೆ ಮನುಷ್ಯಂಗೆ. ಚಿತ್ರದುರ್ಗದಲ್ಲಿ ಇರ್ಬೇಕಾದ್ರೆ ಒಬ್ಬ ಹೋಗ್ತಿದ್ದೆ, ಶಿವಮೊಗ್ಗ ಹೋಗ್ತಿದ್ದೆ, ಬರ್ತಿದ್ದೆ. ಅಮ್ಮ ಏನೋ ಸ್ವಲ್ಪ ಸಲಹೆ ಕೊಡೋರು, ಹಂಗಿರು ಹಿಂಗಿರು, ಈ ಥರ ಇರು, ಈಗ ತರ್ಲೆಗಿರ್ಲಾರ ಬಿಟ್ಬಿಡು, ಜೀವನ ನೋಡ್ಕೊ, ಚೆನ್ನಾಗಿದೆ ಜೀವನ, ಮನೆ ಕಡೆ ನೋಡು, ಹಂಗೆ ಅಂತ ಹೇಳೋರು. ಹಾಗೆ ಮನೆ ಕಡೆನೂ ನೋಡ್ಕೊತಿದ್ದೆ, ಶಿವಮೊಗ್ಗದ ಅಮ್ಮ, ನಮ್ಮ ಅಮ್ಮನೂ ಮಾತಾಡ್ತಿದ್ದೆ. ಶಿವಮೊಗ್ಗದ ಅಮ್ಮ ಅಲ್ಲ ಸರ್, ನನ್ನ ಲೈಫ್, ನನ್ನಲ್ಲಿ ಲೈಫ್ ಅವರು, ನನ್ನ ದೇವರು ಅವರು. ಓಕೆ. ನನ್ನ ದೇವ್ರಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಅವರು. ಹೋಗ್ತಿದ್ದೆ, ಸಡನ್ಲಿ ಏನಾಗ್ಬಿಡ್ತು ಸರ್, ಮಿಸ್ಟರ್ ಚಿತ್ರದುರ್ಗ ಅಂತ ಬಿಟ್ಟು ಒಂದು ಕಾಂಪಿಟೇಷನ್ ಬಂತು. ನಮ್ಮ ಸಾವುಕಾರಿಗೆ ಹೇಳಿದೆ, ಅಣ್ಣ ಈ ಥರ ಒಂದು ಇದು ನಡೀತಿದೆ, ಮಾಡ್ಲಿಂಗ್ ನಡೀತಿದೆ, ಹೋಗ್ತೀನಿ, ಹೋಗಲೇ ಕೆಲಸ ಕೆಲಸ ನೋಡ್ಕೋ, ನಿನ್ಗೇನಕ್ಕದಲ್ಲ, ಹಂಗಂದ್ರು ಅಣ್ಣ ಏನಾದರೂ ಒಂದು ಫೋಟೋ ಕಳಿಸ್ಬಿಡ್ತೀನಿ ಅಂತ ಹೇಳಿದೆ. ಫೋಟೋ ಕಳಿಸ್ತೀನಂದೆ, ಸರಿ ಏನಾದರೂ ಮಾಡ್ಕೋ ಅನ್ನೋರು. ತಂದೆ ತಂದೆ ಸ್ಥಾನದಲ್ಲಿದ್ದರು ಅವ್ರ ಪಾಪ. ಅವ್ರು 150-160 ಜನ ಸ್ಟಾಪ್ ಇದ್ದಾರೆ ಒಂದು ಹೋಟ್ಲಲ್ಲಿ. ಅಷ್ಟು ಜನರಿಗೆ ಅವ್ರ ಅಪ್ಪ ಅಂದರೆ ನಮ್ಮ ಸಾವುಕಾರ ಅವರೇ, ಅವ್ರಿಗಿಂತ ಮುಂದೆ ನಮಗೇನು ಇಲ್ಲ. ಆ ಥರ ಜಿಮ್ಗೆ ಹೋಗ್ತಿದ್ದೆ ಸರ್. ಜಿಮ್ಗೆ ಹೋದಾಗ ಸಾದಿಕ್ ಅಣ್ಣ ಅಂತಿದ್ದಾರೆ, ಮತ್ತೊಬ್ಬರು ಭೂಷಣ್ ಅಣ್ಣ ಅಂತಿದ್ದಾರೆ. ಅವರು, ಏ ಇಷ್ಟು ಚೆನ್ನಾಗಿದೆಯಾ, ಕಟ್ಸಾಗಿದೆಯಾ, ಮಾಡ್ಲಿಂಗ್ ಮಾಡೋಣ, ಸುಮ್ಮನೆ ಇರೋಣ, ತಟ್ಟೆ ತೊಳೆಗೆ ಟೈಮ್ ಸಿಗ್ತಾ, ನೀನು ಮಾಡ್ಲಿಂಗ್ ಮಾಡೋಕ್ಕೆ ಟೈಮ್ ಸಿಗುತ್ತೆ, ಹೋಗೋಣ ಅಂತ ಅಂತಿದ್ದೆ. ಏಯ್ ಮಾಡ್ತೀಯ, ಮಾಡಿ ಯಾಕೆ ಮಾಡಲ್ಲ, ಫೋಟೋ ಕೊಡು ಅಂತ ಬಿಟ್ಟು 4 ಫೋಟೋ ಅವ್ರು ಈ ಕಡೆಯಿಂದ ಕಳಿಸ್ಕೊಂಡ್ರು. ಮತ್ತೇನಾಯ್ತು, ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಿ ನಮ್ಮ ಮಾವನ ಮಗ ಇದ್ದಾರೆ, ಕರುಣಾಕರ್ ಅಂತಬಿಟ್ಟು, ಅವ್ರ ಮಗ ಇದ್ದಾರೆ ಅಭಿಷೇಕ್ ಮತ್ತು ಶ್ರೇಯಸ್ ಅಂತಿದ್ದಾರೆ. ಅವ್ರ ಮಕ್ಕಳು ಫೋಟೋ ಹಿಂಗೆ ನನ್ನ ಅಣ್ಣಕ್ಕಿಂತ ಹೆಚ್ಚವರು, ಈಗಲೂ ಈಗಲೂ ಜೊತೇಲಿ ಇರ್ತಾರೆ, ಈಗಲೂ ತುಂಬ ಬೆಂಬಲ ನಿಂತಿದ್ದಂದ್ರೆ ಅವರೇನೆ. ಅವ್ರೇನ್ಬಿಟ್ಟಿದ್ದಾರೆ, ಫೋಟೋ ಶೂಟ್ ಹೋಗಿದ್ವಿ, ಅವ್ನ ಕಾರಲ್ಲಿ ಸುಮ್ಮನೆ ಎದ್ದು ಹೇಳೋದು ಬೀಳೋದು ಫೋಟೋ ತೊಗೊಂಡಿದ್ವಿ. ಒಂದು 2-3 ಫೋಟೋ ಕಳಿಸ್ದೆ, ಮತ್ತೊಂದು ನಾವು ಪಂಜೆ ಉಟ್ಕೊಂಡು ಮಿನಿಸ್ಟ್ರಿಗೆಲ್ಲ ಶುರು ಮಾಡಬೇಕು, ಅದೊಂದು ಫೋಟೋ ತೊಗೊಂಡಿದ್ದೆ, ಒಂದು 2-3 ಫೋಟೋ ಕಳಿಸ್ದೆ, ಯು ಆರ್ ಸೆಲೆಕ್ಟೆಡ್. ಕಾಂಪಿಟೇಷನ್ಗೆ ಕಾಂಪಿಟೇಷನ್ ಮಿಸ್ಟರ್ ಚಿತ್ರದುರ್ಗ, ನಾ ಸೆಲೆಕ್ಟ. ಮೂಕಣಪ್ಪ ನೀನೇ ಸೆಲೆಕ್ಟು ಅಂತ ಹೇಳಿದ್ರು. 1,000 ರೂಪಾಯಿ ಫೀಸ್ ಕೊಡಬೇಕು, ಬನ್ನಿ ಅಂತ ಹೇಳಿದ್ರು. ಅದು 15-20 ದಿನ ಟ್ರೈನಿಂಗ್ ಕೊಡ್ತಾರೆ ಸರ್ ಅದು ಮಾಡ್ಲಿಂಗ್ದು. ಸಾವುಕಾರಿ ಬಂದು ಹೇಳಿದೆ, ಅಣ್ಣ ನಾನು ಸೆಲೆಕ್ಟ್ ಹಾಕ್ಬಿಟ್ಟೆ, ಆಗ್ತೇಕಣ ನೀನು, ಫುಲ್ ಸಪೋರ್ಟ್ ಸರ್ ನಾನು. ಎಲ್ಲರೂ ಅವ್ರು ಹಬ್ಬ ಮಾಡಿಬಿಟ್ರು ನಮ್ಮ ಸಾವುಕಾರ ಅಂತೂ. ನೋಡು ಅವ್ನು ಮಿಶ್ರ ಚಿತ್ರದುರ್ಗ ಸೆಲೆಕ್ಟ್ ಆಗಿದ್ದಾನೆ, ಸೆಲೆಕ್ಟ್ ಆಗಿದ್ದಾನೆ, ಇಷ್ಟೇ ಸೆಲೆಕ್ಟ್ ಆಗಿದೆ ಎಲ್ಲ. ನಮ್ಮ ಸಾಕಿದಮ್ಮ ಅಂತೂ ಕುಣಿದಾಡ್ಬಿಟ್ಟಿದ್ದಾರೆ, ಅವ್ರೆಷ್ಟು ಖುಷಿ ಪಟ್ಟಿದ್ದಾರೆ ಅಂದರೆ, ಅವರು ಲೈಫಲ್ಲಿ ಒಂದು ಟರ್ನ್ ಸಿಕ್ತು ಅಂತ ಗೊತ್ತಾಯ್ತು. ಹ್ಞೂ, ಇಲ್ಲ ನಾ ಅವರು ಹೇಳೋರು, ನಿಮ್ಮ ಮೇಲೆ ಟಾಪ್, ನೀವು ಒಂದೆಲ್ಲ ಒಂದಿನ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತೀಯ. ಅವ್ರು ನಾನು ಸಿಕ್ಕಿಲ್ಲ ಸರ್, ನಮ್ಮ ಅಮ್ಮಂಗೆ ಕೈ ಇಟ್ಕೊಂಡಾಗಲೇ ಅವ್ರು ಭಾಷೆ ಕೊಟ್ಟಿದ್ದಾರೆ, ಇವ್ನು ನಾನು ಪರಿಚಯ ಮಾಡ್ತೀನಿ ಎಲ್ರಿಗೂ ಅಂತೇಳಿ. ಅದು ಯಾವ ಥರ ಭಾಷೆ ತೊಗೊಂಡ್ರೆ ಏನೋ ಗೊತ್ತಿಲ್ಲ ಸರ್, ಒಂಥರ ದೇವ್ರ ಥರ ನನಗೆ ಈಗಲೂ. ಅದೇನು ದೇವಕ್ಕಿಂತ ಕೃಷ್ಣನ ಅಮ್ಮ ಇಬ್ಬರು ಅಂತೆ, ನನಗೂ ಇಬ್ಬರು ಸಿಕ್ಬಿಟ್ಟಿದ್ದಾರೆ. ಅದೇ ಸರ್ ಸೆಲೆಕ್ಟ್ ಆದರೆ ನಮ್ಮಮ್ಮ ಎಲ್ಲ ಕಡೆ ಪಾರ್ಟಿ ಕೊಡೋಕೆ ಶುರು ಮಾಡಿಬಿಟ್ರು ಚೆನ್ನಾಗೆ ಫುಲ್. ಅವರಂತೂ ನಮ್ಮ ಇಲ್ಲಿ ಶಂಕರ, ನಮ್ಮ ಕುಂದಾಪುರದಲ್ಲಂತೂ ಸಮೃದ್ಧಿ ಅಂತ ಟೀಮ್ ಇದೆ ಸರ್. ಹೌದು, ಸಮೃದ್ಧಿ ಯುವಕ ಮಂಡಲ ಟೀಮ್ ಇದೆ ಸರ್. ಆ ಟೀಮರ್ ಸರ್ ಸಪೋರ್ಟ್ ಮಾಡಿರೋದು ನನಗೆ. ಏನು ಸರ್ ಅದೊಂದು ಟೀಮ್ ಅಲ್ಲ ಸರ್, ಅದೊಂಥರ ಫ್ಯಾಮಿಲಿ. 106 ಜನ 110 ಜನ ಮೆಂಬರ್ಸ್ ಇದ್ದಾರೆ.
ಸರ್ ಇವತ್ತಿನ ತನಕ ಒಂದು ನಾನು ಆ ಗ್ರೂಪ್ ಮೆಂಬರ್, ಸಣ್ಣ ಗಲಾಟೆ ಇಲ್ಲ ಸರ್, ಒಂದು ಜಗಳ ಇಲ್ಲ, ಒಂದು ಫ್ಯಾಮಿಲಿ ನನಗೆ ಗಾಯಾದ್ರೆ ಅವನಿನ ಗಾಯದೆ, ನೂರಾರು ಜನ ಗಾಯಾದಂಗೆ ಬಂದ್ಬಿಟ್ಟು ಇದು ಮಾಡಿಬಿಡ್ತಾರೆ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್ ನನಗೆ. ಶಂಕರನಾಡದಂದ್ರೆ ಶಂಕರನಾಡಕ್ಕೆ ನಮ್ಮ ಊರಿನ ಬರ್ತಿದ್ದಿಲ್ಲ, ಒಂದು ವರ್ಷಕ್ಕೊಂದು ಬರ್ತಿದ್ದೆ ಬರ್ತಿದ್ದೆ, ಶಬರಿಮಲೆ ಹೋಗ್ಬೇಕಾದ್ರೆ ಮಾತ್ರ ಬರ್ತಿದ್ದೆ. ಅಯ್ಯಪ್ಪನ ಮೇಲೆ ಯುವಕ ಮಂಡಳದಲ್ಲಿ ಅಂತ ಬಿಟ್ಟು ಹಾಕಕ್ಕೆ ಶುರು ಮಾಡಿದ್ದು. ಅಯ್ಯಪ್ಪನ ದರ್ಶನದಿಂದ ಮಿಸ್ಟರ್ ಚಿತ್ರದುರ್ಗ ಇದು ಮಾಡಿದೆ ಸರ್. ಎಸ್, ಅಯ್ಯಪ್ಪ ದರ್ಶನ ಮತ್ತು ಮಿಸ್ಟರ್ ಚಿತ್ರದುರ್ಗ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ. ನಮ್ಮ ಚರ್ಚೆ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಯುವ ಪ್ರತಿಭೆ ಹಂತ ಹಂತವಾಗಿ ತನ್ನನ್ನು ತಾನು ಒಂದು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ತೊಡಗಿಸಿಕೊಂಡು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು, ಯುವಕನ ಮುಂದಿರುವ ಸವಾಲುಗಳನ್ನು ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಯ್ಯಪ್ಪ ಸ್ವಾಮಿಯ ದರ್ಶನ ಮತ್ತು ಚಿತ್ರದುರ್ಗ, ಮಿಸ್ಟರ್ ಚಿತ್ರದುರ್ಗ, ಈ ಸಂಬಂಧಗಳ ಮಧ್ಯದಲ್ಲಿ ನಾವಿದ್ದೀವಿ. ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ಅರಿಯ ಕೃಷಿ ಅವರೇ, ತಾವು ಮಾತಾಡ್ತಾ ಇದ್ರಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಆದ ಮೇಲೆ ಮಿಸ್ಟರ್ ಚಿತ್ರದುರ್ಗ ಅನ್ನುವಂಥದ್ದು, ನಮ್ಮ ತಮ್ಮ ಮಾಹಿತಿಗಳನ್ನ ಮುಂದುವರಿಸಿ ಸರ್. ಮಿಸ್ಟರ್ ಚಿತ್ರದುರ್ಗ ನಾನು ಅಯ್ಯಪ್ಪನ ಹತ್ರ ಕೇಳಿಸ್ಕೊಂಡಿದ್ದು ಇಷ್ಟೇ. ಈಗ ಏನೋ ಅಂದ್ಕೊಂಡು ಹೊರಟಿದ್ದೀನಿ ಸರ್, ಏನು ಮಾಡ್ತೀವಿ ಗೊತ್ತಲ್ಲ, ನಾನು ಹೋಗ್ತೀನಿ, ನೀನು ವರ ಕೊಡು ಬಿಡು, ನಾನು ಹೋಗ್ತೀನಿ, ನನ್ನ ಕಾಪಾಡಪ್ಪ ಅಂತ ಹೊರಟೆ. ನಾನು ಹೋದಾಗ ಸರ್ ಒಂದೆರಡು ದಿನ ಮುಂಚೆಯಿಂದ, ನಾನು ಒಂದು ವಾರ ಮುಂಚೆ ಅಲ್ಲಿ ಹರೀಶ್ ತಟ್ಟೆ ಅಂತ ಬಿಟ್ಟು ಆರ್ಗನೈಸರ್ ಸರ್, ಅದಕ್ಕೆ ಕಾಂತರಾಜ್ ಅವರು ಅಮೌಂಟ್ ಇದಾಕಿದ್ದು, ಕಾಂತರಾಜ್ ಕಡೆಯಿಂದ ಮಾಡಿಸಿರೋದು ಹರೀಶ್ ತಟ್ಟೆ ಮತ್ತು ಅಭಿಷೇಕ್ ಅಂತ ಬಿಟ್ಟು ಅವರಿಬ್ಬರು ಆ ಈವೆಂಟ್ ಮಾಡಿದ್ದು, ಮಿಸ್ಟರ್ ಆ್ಯಂಡ್ ಮಿಸ್ ಚಿತ್ರದುರ್ಗ ಅಂತಬಿಟ್ಟು. ಸರ್ 12 ಗಂಟೆಯಿಂದ 11 ಗಂಟೆ ಅಂತ ಹೇಳೋರು ಸರ್. 11 ನನಗೆ ಬೆಳಗ್ಗೆ ಫಸ್ಟು 5 ಗಂಟೆ ಎದ್ದೇಳ್ಬೇಕು ನಾನು. 5 ಗಂಟೆಯಿಂದ 5:30 ಎದ್ದು ಕ್ಯಾಶಲ್ ಓಪನ್ ಮಾಡಿಬಿಟ್ಟು ಡ್ಯೂಟಿ ಮಾಡ್ತಿದ್ದೆ. ಡ್ಯೂಟಿ ಮಾಡಿಬಿಟ್ಟು 11 ಗಂಟೆ ಡ್ಯೂಟಿ ಮುಗಿ ಒಬ್ಬ ಬಂದು ರೆಸ್ಟ್ ಬಿಡ್ತಿದ್ದೆ. ಆ ಡ್ಯೂಟಿ ಮುಗಿಸ್ ಆ ರೆಸ್ಟ್ ಟೈಮಲ್ಲಿ ನಾನು ಟ್ರೈನಿಂಗ್ ಹೋಗ್ತಿದ್ದೆ, ಮತ್ತು ಪುನಃ ಬರೋದು 12 ಗಂಟೆ ತನಕ ಡ್ಯೂಟಿ ಮಾಡೋದು ರಾತ್ರಿ. ನಾನು ಇದ್ದೇ ಮಾಡ್ತಿದ್ದು ಬರೀ 4 ಗಂಟೆ 3 ಗಂಟೆ 11 ಗಂಟೆ ಕಳಿಸ್, 1 ಗಂಟೆ ಆಗುತ್ತೆ ನೈಟ್ ಡ್ಯೂಟಿ ಇದ್ದಾಗ, 1 ಗಂಟೆ 2 ಗಂಟೆ ಆಗುತ್ತೆ. ಆಮೇಲೆ ಒಂದು 3 ಅವರ್ಸ್ ನಿದ್ದೆ ಮಾಡ್ತಿದ್ದೆ. ಓಕೆ. ಬೆಳಿಗ್ಗೆ ಎದ್ದು ಡ್ಯೂಟಿ, ಟ್ರೈನಿಂಗು ಅದೆಲ್ಲ ಮಾಡ್ಕೊಂತಿದ್ದೆ. ಸ್ಟಾರ್ ಪ್ಲಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ, ಅಲ್ಲಿ ಫುಲ್ ನಾನು ಕಾಸ್ಟ್ಯೂಮ್ ತೊಗೊಂಡೆ. ಕಾಸ್ಟ್ಯೂಮಿಗೆ 15,000-16,000 ರೂಪಾಯಿ ಆಗಿತ್ತು. ಸಾಲನೇ, ನಮ್ಮ ಸೌಕರ್ಯ ಹತ್ರನೇ ಸಾಲ ಮಾಡಿದ್ದು ನಾನು. ಹಣ ಹಿಂಗೆ ಹಿಂಗೆ ಅಂತಿದ್ದೆ. ಅವ್ರು ಎಷ್ಟು ಹೇಳೋದು, ಇಷ್ಟು ಕಷ್ಟ ಇದೆ ಇದೆಲ್ಲ ಬೇಕಾ ಕೇಳಿದ್ಬಿಟ್ಟು. ಇಷ್ಟು ಕಷ್ಟ ಇದೆ ನಿನಗೆ ಅಣ್ಣ, ಏನೂ ಗೊತ್ತಿಲ್ಲ ಅಣ್ಣ, ದೇವ್ರೊಂದು ಬುದ್ಧಿ ಕೊಟ್ಟಿದ್ದೇನೆ, ಹೋಗ್ಬೇಕಂತಿದ್ದೀನಿ, ಅಣ್ಣ ಸೋತ್ರ ಡ್ಯೂಟಿ ಮಾಡ್ತೀನಿ, ಗೆದ್ದರು ಡ್ಯೂಟಿ ಮಾಡ್ತೀನಿ, ಅದೇನಿಲ್ಲ ಅಣ್ಣ ಅಂತ ಹೇಳಿದೆ. ನಾನು ಸಾಲ ತೀರಿಸ್ತೀನಿ ಅಂತ ಹೇಳಿದೆ. ಅವರು ನಂಗೆ ಅಡ್ವಾನ್ಸ್ ಎಲ್ಲ ಕೊಡ್ತಿದ್ರು ಪಾಪ, ಆಲ್ರೆಡಿ ನಾವು ಒಂದು 20,000 ಅಡ್ವಾನ್ಸ್ ಎಲ್ಲ ಇದ್ವಿ ಅವ್ರ ಹತ್ರ. ಸರಿ ಅಂತ ಹೇಳಿದ್ರು. ಈ ಸಂದರ್ಭ ನಿಮ್ಮ ಭಾವ ಹೇಗೆ ಸ್ಪಂದನೆ ಮಾಡ್ತಾಯಿದ್ರು? ನಮ್ಮ ಭಾವ ಏನು ಮಾಡಿಬಿಟ್ರು ಅಂದರೆ, ಆ ಮೂಮೆಂಟಲ್ಲಿ ನಮ್ಮ ಭಾವ ಇದ್ದಿಲ್ಲ. ಡ್ಯೂಟಿ ಮುಗಿಸ್ಕೊಂಬಿಟ್ಟು ಅವ್ರ ಸ್ವಂತಕ್ಕೊಂದು ಶಂಕರಣದಲ್ಲಿ ಶ್ರೀದೇವಿ ಹೋಟೆಲ್ ಅಂತಬಿಟ್ಟು ಒಂದು ಇಲ್ಲಿ ಊರಿಗೆ ಬಂದಿದ್ರು, ಊರಿಗೆ ಬಂದು ಸೆಟ್ಲ್ ಆಗಿದ್ರು. ಆವಾಗ ನಾನು ಊರಿಗೆ ಬಂದೆ, ಅಕ್ಕಂದು ತಂಗಿಂದು ಇಬ್ಬರದ್ದು ಮದುವೆ ಮಾಡಿಸ್ದೆ. ಇಬ್ಬರದ್ದು ಅಕ್ಕ ತಂಗಿದ್ದು ಇಬ್ಬರದ್ದು ಮದುವೆ ಆಯಿತು. ಸರಿ, ಜಾಸ್ತಿ ಹೇಳಬೇಕಂದ್ರೆ ನಾನು ಮಿಸ್ಟರ್ ಚಿತ್ರದುರ್ಗದಲ್ಲಿ ಖುಷಿ ಪಟ್ಟಿದ್ದಂದ್ರೆ 150 ಸ್ಟಾಪ್ ಸರ್, ಹೋಟೆಲ್ ಸ್ಟಾಪ್. ಅಷ್ಟು ಜನ ನಿಮಗೆ ಸಪೋರ್ಟ್ ಮಾಡಿದ್ರು? ಅಷ್ಟು ಜನ. ಒಂದು ಹೇಳ್ಬೇಕಂದ್ರೆ ಕಿಚನಲ್ಲಿ ರಾಜಣ್ಣ ಅಂತಿದ್ದ, ಅವ್ರ ಗ್ರೂಪ್ ಒಂದು, ಕಿಚನ್ನಿಂದ ಶುರು ಮಾಡ್ಬೇಕಾಗತ್ತೆ ಸರ್. ಮತ್ತೊಂದು ದಿವಾಕರ್ ಶೆಟ್ಟಿ ಅಂತ ಬಿಟ್ಟು ಅವ್ರ ಗ್ರೂಪ್ ಒಂದು, ನಮ್ಮ ಊರ್ ಕಡೆಯಿಂದ ಅಂದ್ರೆ ಪ್ರಶಾಂತ್ ಅಂತಿದ್ದಾರೆ, ಆಮೇಲೆ ಗೋವಿಂದಪ್ಪ ಅಂತ ಬಿಟ್ಟು, ರಮೇಶ್ ಅಂತ ಬಿಟ್ಟು, ದಿವಾಕರ್ ಅಂತ ಬಿಟ್ಟು, ಪ್ರತಿಯೊಬ್ಬರು ಸರ್, ಚಂದ್ರು ಅಂತ ಬಿಟ್ಟು ನಮ್ಮ ಗ್ರೂಪ್, ನಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಅವ್ನ ಹೆಡ್ಡು ದ ವಿನಯ್ ಅಂತ ಬಿಟ್ಟು. ಸರ್ ಹೆಂಗೈದೆ ಅನ್ಸ, ನನ್ನ ನೋಡೋಕ್ಕೆ 100 ಜನ ಸೇರಿದ್ದಾರೆ. ನನ್ನ ಒಬ್ಬನ ಕಡೆಯಿಂದ ಮಿಸ್ಟರ್ ಚಿತ್ರದುರ್ಗ ಪ್ರೋಗ್ರಾಮ್ಗೆ ನನ್ನ ಕಡೆಯಿಂದ 100 ಸೇರಿದ್ದಾರೆ. ಹೌದು ಸರ್, ಈವೆಂಟ್ ದಿನ ನಮ್ಮಮ್ಮ ಶಿವಮೊಗ್ಗದಿಂದ ಇಷ್ಟು ಕಾಸ್ಟ್ಯೂಮು ಬಂಗಾರ ಎಲ್ಲ ತೊಗೊಬಂದ್ರು, ಆ ಕಡೆಯಿಂದ ಬಂಗಾರದ್ದು ಇದೆಲ್ಲ ರೆಂಟಿಗೆ ತೊಗೊಬಂದ್ಬಿಟ್ರು. ಮತ್ತೊಬ್ರು ಇದ್ದಾರೆ ನನ್ನ ಲೈಫಲ್ಲಿ ಬಂದಿರೋರು ಅಂದರೆ, ನಮ್ಮಮ್ಮನ ಫ್ರೆಂಡು ರಾಧಮ್ಮ ಅಂತ ಬಿಟ್ಟು ಅವ್ರು ಬಂದರು. ಅವರು ಅವ್ರಿಗೊಬ್ಬ ಮಗ ಇದ್ದಾನೆ ಸುಜಿತ್ ಅಂತ ಬಿಟ್ಟು. ಯಾವ ಥರ ಅಂದ್ರೆ ಸರ್, ನಾನು ಇವ್ರಿಗೆ ಸಿಕ್ಕಿದ್ನಾ, ನಾನು ಹಿಂಗೆ ಆಗ್ತೀನಾ, ಓಯ್ ನಾನು ಇಷ್ಟು ಹೆಸರು ಮಾಡ್ತೀನಾ,
ಸರ್ ನಾನು ಹಿಂತಿರುಗಿ ನೋಡಿದರೆ ನಾನು ಹಿಂಗಿದ್ದೀನ, ನಾನು ಇದ್ರಲ್ಲಿ ಬಂದ, ಈ ಮುಳ್ಳಲ್ಲಿ ಬಂದ, ಈ ರೂಟಲ್ಲಿ ಬಂದ. ರೈಟ್. ಅಪ್ಪ ನನಗೆ ಇಷ್ಟು ಕಷ್ಟ ಇದೆ ಇವತ್ತು, ಈಗಲೂ ನನಗೆ ಕಷ್ಟ ಇದೆ, ನಂಗೆ ಇದು ಬೇಕಾ? ಕೆಲವ್ರಿಗೆ ಕ್ವಶನ್ ಮಾಡ್ತಾರೆ, ತುಂಬ ಕಷ್ಟ ಇದೆ ಮನೆಯಲ್ಲಿ, ನಿಂಗೆ ಏನು ಕೆಲವೇ ಬೇಕು? ಎಸ್. ಕೆಲವ್ರು ಬೇಕಂತಾನೆ, ನೆಕ್ಸ್ಟ್ ಫಿಲ್ಮು, ನೆಕ್ಸ್ಟ್ ಸೀರಿಯಲ್ಲು, ತಮಾಷೆ ಬರೀ ಶೋಕೆನಾ? ಹಿಂಗೆ ಮಾಡೋರು. ಹ್ಞೂ, ಬರೀ ಶೋಕೆನಾ? ಸರ್, ಅವ್ರ ಮಾತು ಕಿವಿ ಕೊಟ್ಟರೆ ನಮಗಾಗಲ್ಲ. ಕರೆಕ್ಟ್. ಹೇಳ್ತಾರೆ, ಬಿಡ್ತಾರೆ, ಬಿಡಬೇಕು ಸರ್. ಫಸ್ಟಿಗೆ ತುಳಿತಾರೆ, ಆಮೇಲೆ ಅವಮಾನ ಮಾಡ್ತಾರೆ, ಆಮೇಲೆ ಅಪಮಾನ, ಆಮೇಲೆ ಸನ್ಮಾನ. ಎಸ್. ಇಷ್ಟು ಇಷ್ಟು ಇಷ್ಟನ್ನು ಮೀರಿ ನಾವು ಬೆಳೆದಾಗ ಬೆಳೆದಾಗ ಬರುತ್ತೆ. ಓಕೆ. ಅವರಲ್ಲಿ ಹೇಳ್ತಾರಂದಾಗಲ್ಲ ಸರ್, ರಾಧಮ್ಮ ಅಂತ ಬಿಟ್ಟು ಬಂದರು, ಅವರೆಲ್ಲ ಬಂದರು. ರಾಧಮ್ಮ ನಮ್ಮಮ್ಮ ದೊಡ್ಡಮ್ಮನ ಗಂಡ, ಆಮೇಲೆ ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಅಭಿಯಣ್ಣ ಅಂತಿದ್ದಾನೆ, ಅವನಿಗೆ ಸ್ವಲ್ಪ ಆಧಾರ್ ಕಾರ್ಡ್ದು ಇದಾಗಿದ್ದಾನೆ, ಅವನು ಆಧಾರ್ ಕಾರ್ಡಿಂದ ಬಿಸಿ ಇದ್ದ, ಸ್ವಲ್ಪ ಆಫೀಸಲ್ಲಿ ಇರ್ತಾನೆ. ಇವ್ರು ಮೂರು ಜನ ಕಾರ ಬಂದರು. ಎಲ್ಲ ಸರಿ ಸರ್, ನಾ ಬೆಳಿಗ್ಗೆಯಿಂದ ಟ್ರೈನಿಂಗ್ ಸರ್, ಅಲ್ಲಿ ನಮ್ಮ ಮೂರು ಜನ ಸಾವುಕಾರ ಖಾಲಿ ಬಿದ್ದೆ, ಅಣ್ಣ ಹೋಗ್ಬರ್ತೀನಿ ಅಂತ ಹೇಳಿದೆ. ಸರಿ ಹೋಗ್ಬಾ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಅಲ್ಲಿ ಲಾಯರ್ ಒಬ್ಬರು ಇದ್ದಾರೆ, ಉಮೇಶ್ ಅಂತ ಹೇಳ್ಬಿಟ್ಟು, ಅವರು ತುಂಬ ಹೋಯ್ ನಮ್ಮ ಹುಡುಗ ಸೆಲೆಕ್ಟ್ ಆಗಿದ್ದಾನೆ, ಖುಷಿ ಪಡ್ರಿ, ಖುಷಿ ಪಡ್ರಿ ಅಂತ ಅವ್ರು ಚಿತ್ರದುರ್ಗದ ನಾನೇ ಮಾಡ್ತೀವಿ. ಕಸ್ಟಮರ್ ಬಂದಾಗ ನನ್ನ ಹತ್ರ ಏನು ಪ್ರೀತಿ ತೋರ್ಸೋಕೆ ತೋರ್ ತೋರಿಸ್ತಿದ್ದೆ, ಅಣ್ಣ ಬಾರಣ, ಕೂತ್ಕೊಳ್ಳೋಣ, ಎದ್ದೋಣ, ಬರ್ತತ್ತೀನಣ್ಣ, ಚಿತ್ರದುರ್ಗದಲ್ಲಿ ಪಕ್ಕ ಲೋಕಲ್ ಭಾಷೆ, ಬಾರಣ, ಹೋಗೋಣ, ಸರಿಯಣ್ಣ, ಹ್ಞೂ ಸರಿಯಣ್ಣ, ನೀನೇ ನೀನಣ್ಣ ದೇವರು ಅಂತ ಹೇಳ್ಬಿಡ್ತಿದ್ದೆ. ಅವ್ರು ನಮ್ಮ ಸಾವಿರಿಗೆ ಖುಷಿ ಆಗ್ಬಿಡೋದು, ನೀವು ಎಂಥ ಕಸ್ಟಮರ್ ಎಷ್ಟು ರಫ್ಲಿ ಟಫ್ಲಿ ಹಿಂಗೆ ಇದು ಮಾಡ್ಬಿಡ್ತಾನಲ್ಲ ಅಂತ ಹೇಳ್ಬಿಡು. ನಾನು ಅಷ್ಟು ಚೆನ್ನಾಗೆ ನಮ್ಮ ಭಾವನೆಯಿಂದ ಕಲ್ತಿರೋದು, ಅದು ನಮ್ಮ ಭಾವನೆ ಅಷ್ಟೇ. ಎಷ್ಟೇ ರ್ಯಾಶ್ ಆಗಿರಲಿ ಅವರು, ಏಯ್ ತಗೋಬಾರ ಹೋಗೋ ಹಂಗಿಂಗ್ ಅಂತ ಬಿಟ್ಟು ನಾಲ್ಕು ಪೆಗ್ ಬಿದ್ದಿರ್ಕೊಳ್ಳೆ, ಬೋಳೆ ಮಗನಿಗೆ ಅದೆಲ್ಲ ಬಂದ್ಬಿಡುತ್ತೆ ಬಾಯಲ್ಲಿ, ಡ್ಯಾಶ್ ಡ್ಯಾಶ್ ಎಲ್ಲ ಬಂದ್ಬಿಡುತ್ತೆ. ಸರಿ ಅಣ್ಣ, ನೀನಿದೇವರು ತಂದ್ಬಿಡ್ತೀನಿ. ಆದರೆ ನಾನು ಕೋಪ ಮಾಡ್ಕೊಂಡಿದ್ದೀನಿ, ನಾನು ಗಲಾಟೆ ಮಾಡ್ಕೊಂಡಿದ್ದೀನಿ, ನಾನು ಸ್ವಲ್ಪ ಟೆಂಪರ್ ಜಾಸ್ತಿ. ಅದನ್ನೆಲ್ಲ ಕಮ್ಮಿ ಮಾಡಿದ್ದಂದ್ರೆ ನನ್ನಮ್ಮ, ಶಿವಮೊಗ್ಗದಮ್ಮ, ಸಾಕಮ್ಮ. ಸಾಕಮ್ಮ, ಏನಿಗೆ ಹಂಗಿರ್ತೀಯ, ಯಾಕಷ್ಟು ಸಿಟ್ಟು ಮಾಡ್ಕೊತೀಯ, ಕೈ ಮುಷ್ಟಿ ಕಟ್ಟು, ಎಂಟ್ಸು ಇದು ಹತ್ತು ಎಂಟ್ಸು, ಇನ್ನೂ ನಿಂಗೆ ಕೌಂಟ್ರ್ ಆಗಿಲ್ಲ, ಅಯ್ಯೋ 50 ಎಂಟ್ಸು ಕೌಂಟ್ ಮಾಡು, ಕೂಲ್ ಆಗ್ತೀಯ ಅಂತೇಳು. ಸರಿ ಅಮ್ಮ ಅಂತ. ಅವ್ರ ಮಾತು ಮೀರಿ ನನಗೆ ಒಂದು, ಅವ್ರು ಹೋಗ್ಬೇಡ ಅಂದರೆ ನಾನು ಹೋಗಲ್ಲ, ಬೀಳು ಅಂದರೆ ಬಿಡ್ತೀನಿ, ಹೇಳು ಅಂದರೆ ಇಳಿದು ಹೇಳ್ತೀನಿ. ಆ ಥರ ಆಗ್ಬಿಟ್ಟೆ ನಾನು ಅವರಿಗೆ. ನನಗೆ ನನ್ನ ದೇವರು, ನನಗೆ ದೇವ್ರು ನೋಡಿಲ್ಲ, ನಾನು ನಾ ದೇವ್ರು ಅವ್ರ ಕಡೆಯಿಂದ ನೋಡ್ತಿದ್ದೀನಿ, ಇವತ್ತಿನ ಅವ್ರ ಕಡೆಯಿಂದ ದೇವ್ರು ನೋಡ್ತಿದ್ದೀನಿ. ಸರ್ ಲಾಸ್ಟಿಗೆ ಬಂದುಬಿಟ್ರೆ ಸರ್, ಎಲ್ಲ ಸ್ಟೇಜ್ ಏಳು ಗಂಟೆ ಶುರು ಆಯಿತು ಪ್ರೋಗ್ರಾಮ್. ಫಸ್ಟಿಗೆ ಬಂದುಬಿಟ್ಟು ಕ್ಯಾಜುವಲ್ ರೌಂಡು, ಬಂದು ನಡ್ಕೊಂಡು ಬರ್ತಾಯಿದ್ದೀನಿ, ಕೆ ಕೆ ಹೊಡಿತಿದ್ದಾರೆ, ಮೇ ಬಿ ಆ ವಿಡಿಯೋ ನಿಮ್ಗೆ ಸದ್ಯದಲ್ಲಿ ಕಳಿಸ್ತೀನಿ ನಾನು ಅನ್ಸುತ್ತೆ. ಬರ್ತಾಯಿದ್ದೀನಿ, ಕೆ ಕೆ ಹೊಡಿತಿದ್ದಾರೆ. ನನಗೆ ಸಾಕಿಷ್ಟು, ನಾನು ಬಂದಿದ್ದೀನಿ ಇಲ್ಲಿ, ವಿನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಂಗೆ ಈ ಸೌಂಡ್ ಸಾಕು ಅಂದ ಬಿಟ್ಟು ಫಸ್ಟ್ ರೌಂಡ್ ಆಯ್ತು ಸರ್. ನಮ್ಮಮ್ಮ ಪ್ರತಿ ಒಂದು ಬಟ್ಟೆ ಇದು ನಿನ್ಗೆ ಈ ಕಾಸ್ಟ್ ರೆಡಿ ಮಾಡಿ ರೆಡಿ ಮಾಡಿ, ಆ ಕಡೆಯಿಂದ ಇಬ್ರು ಕಷ್ಟಪಡ್ತಿದ್ದಾರೆ, ನಾನೇನಿಲ್ಲ ಹೋಗ್ತಿದ್ದೆ, ನಿಂತ್ಕೊಂತಿದ್ದೆ ಗೊಂಬೆ ಥರ, ಅವ್ರ ಬಟ್ಟೆ ಎಲ್ಲ ಹಿಂಗೆ ಇದ್ನಾಕು ಇದ್ನಾಕು ಅಂತೇಳೋರು ಹಾಕೊಂಡು ಬರ್ತಿದ್ದೆ. ಪಾಪ ರಾಧಮ್ಮ, ಅವ್ರಿಗೆ ತುಂಬ ಕಷ್ಟ ಕೊಟ್ಬಿಡಿ ನಾನು. ನಾನು ಈ ಕಡೆಯಿಂದ ಸಾರಿ ಕೇಳ್ಬೇಕು ಅವ್ರಿಬ್ರಿಗೂ, ನನ್ನ ಅಮ್ಮಂಗೂ ಸಾರಿ ಕೇಳ್ಬೇಕು, ನಮ್ಮ ದೊಡ್ಡಮ್ಮಂಗೂ ಸಾರಿ ಕೇಳ್ಬೇಕು, ಇಬ್ಬರಿಗೂ ಸಾರಿ ಕೇಳ್ಬೇಕು ಸರ್. ನಾನು ರಿಯಲಿ ಸಾರಿ ಅಮ್ಮ, ಇಬ್ಬರಿಗೂ ರಿಯಲಿ ಸಾರಿ, ಅಷ್ಟು ಕಷ್ಟ ಕೊಟ್ಟೀನಿ ಸರ್ ನಾನು. ಎರಡನೇ ಬಂದುಬಿಟ್ಟು ಫಾರ್ಮುಲಾ ಸರ್. ಫಾರ್ಮುಲಾ ಫಾರ್ಮುಲಾ ಅಂದರೆ ಅದು ಯಾವ ರೀತಿ ಇರುತ್ತೆ? ಅದು ಸೂಟ್ ಸರ್. ಸೂಟ್ ಹಾಕೊಂಡು ಬರಬೇಕು, ಎರಡು ಸೆಕೆಂಡ್ ರೌಂಡ್ ಸರ್ ಅದು. ಓಕೆ. ಆಮೇಲೆ ಮೂರನೇ ರೌಂಡ್ ಬಂದು ಟ್ರೆಡಿಷ್ನಲ್ ರೌಂಡ್ ಸರ್. ಅದರಲ್ಲಿ ಏನು ಮಾಡಿಬಿಟ್ಟೆ ಅಂತ ಹೇಳಿದ್ರೆ, ರಾಜನ್ ಥರನೇ ಬಂದುಬಿಟ್ಟೆ ಸರ್ ನಾನು. ನಾ ಬರಬೇಕಾದ್ರೆ ಹಂಗೆ ಕೇಕೆ ಹಂಗೆ ಸ್ಟೇಜ್ ಸರ್, ನಾನು ಹಿಂಗೆ ಬರ್ತಿದ್ದೀನಿ ಸರ್, ಹಿಂಗೆ ಹಿಂಗೆ ವಾಕ್ ಬರ್ತಾಯಿದ್ದೀನಿ, ಹಂಗೆ ಸ್ಟೇಜ್ ಎದ್ದು ಬರ್ತಿದ್ದೆ ಸರ್, ಎದ್ಬಿಟ್ಟು ಹಿಂಗೆ ಹಿಂಗೆ ಅಂತಿದೆ. ಒಂದು ಹೋಟೆಲ್ ಹುಡುಗಂಗೆ ಸಾಕಲ್ಲ ಸರ್, ಇನ್ನೇನು ಬೇಕು ಸರ್? ಖಂಡಿತವಾಗಿ ಖಂಡಿತವಾಗಿ. ಇನ್ನೇನು ಬೇಕು ಸರ್ ನನಗೆ? ಜನಮನ್ನಣೆಯಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಯಾವುದೂ ಇಲ್ಲ. ಇಲ್ಲ ಸರ್, ನಮ್ಮ ಮತ್ತೊಂದು ಹೇಳೋಕೆ ಇಷ್ಟಪಡ್ತೀನಿ, ಕೆಲವರು ಏನು ಮಾಡ್ತಾರೆ, ತುಂಬ ಬಡತನ ಇರುತ್ತೆ. ಈಗ ನನಗಿಂತ ಬಡವರು ಇದ್ದಾರೆ, ನನಗಿಂತ ನನ್ನ ಲೆವೆಲಲ್ಲಿ ಇರೋರು ಇದ್ದಾರೆ, ಏನು ಮಾಡ್ತಾರೆ, ನನಗಾಗಲ್ಲ, ನಾನು ಅದು ಮಾಡಿ ನಂಗೆ ನಾನು ಅಲ್ಲ ಆಗ್ತಾನೋ ಇಲ್ಲೋಪ್ಪ, ನಂಗೆ ಸೇರ್ತೀನೋ ಇಲ್ಲೋ, ಸೆಲೆಕ್ಟ್ ಆಗ್ತೀನೋ ಇಲ್ಲೋ. ಸರ್, ಪ್ರತಿಯೊಬ್ಬರು ದೇವರು ನನ್ನ ಟ್ಯಾಲೆಂಟ್ ಕೊಟ್ಟಿರ್ತಾನೆ, ಒಂದು ಕೆಲಸದಲ್ಲಿ ಮಾಡ್ಬೋದು, ಅವರು ಒಳ್ಳೆ ಹೆಸರು ಮಾಡ್ಬೋದು. ಮೊನ್ನೆ ಯಾರು ನಮ್ಮ ಉಡುಪಿ ಡಿಸ್ಟಿಕ್ ಫಸ್ಟ್ ಆಗಿದ್ದಾರೆ ಪ್ರಭಾಕರ್ ಯಾರು, ಹೌದು ಹೌದು, ಅವರೊಬ್ರು ಇದ್ದಾರೆ, ಶಿಕ್ಷಕರಾದರೂ ಕೂಡ ಒಂದು ಹೆಸರು ಮಾಡಿದ್ದಾರೆ. ಈಗ ಮೇರಿ ಕೋಮ್ ಇದ್ದಾರೆ, ಅವ್ರು ಎಷ್ಟು ಕಿಡ್ಕಿ, ಒಂದು ಹೊತ್ತು ಊಟಕ್ಕೂ ಗೊತ್ತಿದ್ದಿಲ್ಲ ಅಂತ ಅವರಿಗೆ. ಈಗ ಎಂತ ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದ್ದಾರೆ. ಕರೆಕ್ಟ್ ಕರೆಕ್ಟ್. ಅವ್ರಿಗೆಲ್ಲ ಬಡತನ ಇರೋದು ಸರ್, ಬಡತನ ಇದೆ ಅಂತ ಬಿಟ್ಟು ನಾವು ಹಾಕೋ ಹೆಜ್ಜೆ ನಿಂತ ಇವಾಗ ಹೋಗ್ಬಾರ್ದು. ಆಗತ್ತೆ, ನಮ್ಗೆ ಆಗಲ್ಲ ಅಂದ್ರೆ ಏನೂ ಆಗಲ್ಲ, ಆಗತ್ತೆ ಅಂದ್ರೆ ಎಲ್ಲವೂ ಆಗತ್ತೆ, ಎಲ್ಲವೂ ಮಾಡ್ಬೋದು ನಾವು. ಅದು ಇದು ಅಂತಲ್ಲ, ಪ್ರತಿಯೊಬ್ಬರಿಗೆ ಒಂದೊಂಥರ ಸ್ಪೋರ್ಟ್ಸಲ್ಲಿ ಇರ್ತಾರೆ ಕೆಲವರು. ಅವರಿಗೆ ನಮ್ಮ ಶಿವಮೊಗ್ಗದಲ್ಲಿ ಒಬ್ಬರು ನೋಡಿದೆ ನಾನಲ್ಲಿ, ಆ ಪುಣ್ಯಾತ್ಮ ಬಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಓಡ್ತಿದ್ದ, ಏನಕ್ಕೆ ಹಂಗೆ ಓಡ್ತಿದ್ಯಾ, ನಂಗೆ ನಾಡಿದ ಮ್ಯಾಚ್ ಇದೆ, ಒಳಗಡೆ ಹೋಗಿ ಬಿಡ್ತಾ ಇಲ್ಲ, ಏನಾಯಿತು ಅಂತ ಕೇಳಿದೆ.
ಶೂ ಹಾಕೊಂಡು ಒಳಗಡೆ ಹೋಗ್ಬೇಕಂತೆ ಸ್ಟೇಡಿಯಂ ಒಳಗಡೆ. ನಮ್ಮ ಅಮ್ಮಂಗೆ ಇವತ್ತು ಗೊತ್ತಿಲ್ಲ, ಏಟ್ ಜೊತೆ ಶೂ ನಮ್ಮನ್ನ ತಂದ್ಬಿಟ್ಟು ಅವನಿಗೆ ಕೊಟ್ಟಿದ್ದೀನಿ. ದಾನಶಿವರ ಕರ್ಣಾನಂದ್ ಸರ್, ನಾನು ಸಂಬಳ ಬಂದ್ಬಿಟ್ಟು ನಂದು 800 ರೂಪಾಯಿ ಸರ್, ಬರೀ 500 ರೂಪಾಯಿ ಅಷ್ಟೇ ನಾನು ಸೇವ್ ಮಾಡ್ಕೊತಿದ್ದೆ, ಇನ್ನು 300 ರೂಪಾಯಿ ಅಂದರಿಗೆ ಮತ್ತು ಅನಾಥರಿಗೆ ಕೊಡ್ತಿದ್ದೆ. ನನಗೆ ಸಣ್ಣ ವಯಸ್ಸಲ್ಲಿಂದ ಇದೆ ಸರ್. ಬಂದುಬಿಟ್ಟು ಯಾರು ಭಿಕ್ಷೆ ಕೇಳ್ತಾರೆ ಬಸ್ಸಲ್ಲಿ 50 ರೂಪಾಯಿ 100 ರೂಪಾಯಿ ಕೊಡೋದು, ಕೆಲವ್ರು ಅನ್ಕೊಂತಾರೆ ಏ ಇವ್ ಶೋಕಿ ಕೊಡ್ತಿದ್ದೇನೆ ಬಿಡ, ನಾನು ಅದಿರೋದು 100 ರೂಪಾಯಿ 150 ರೂಪಾಯಿ ಇದ್ದರೆ 50 ರೂಪಾಯಿ ಅವ್ರಿಗೆ ಕೊಡ್ತಿದ್ದೆ, ನಂಗೆ ಸಾಕು 100 ರೂಪಾಯಿ ನಂಗೆ ಶಿವಮೊಗ್ಗಕ್ಕೆ ಹೋಗೋಕೆ, ಇವ 50 ರೂಪಾಯಿ 100 ರೂಪಾಯಿ ಕೊಟ್ಬಿಡ್ತಿದ್ದೆ. ನನ್ನ ಅಕ್ಕಪಕ್ಕ ಯಾರಿದ್ದಾರೆ ಏನೂ ನೋಡೋಕ್ಕೋಲ್ಲ ಸರ್, ನಾನು ಇನ್ನೊಬ್ಬರ ಹತ್ರ ಹೀರೋ ಆಗಿಸ್ಕೊಳ್ಳೋಕ್ಕೂ ನಂಗೆ ಇಷ್ಟಪಡಲ್ಲ. ಕೊಡ್ತಿದ್ದೆ 8,000 ಸ್ಯಾಲ್ರಿಯಲ್ಲಿ 300 ರೂಪಾಯಿ ಅನಾಥರಿಗೆ, ವೃದ್ಧರಿಗೋ ಅನಾಥರಿಗೋ ಕೊಟ್ಬಿಡ್ತಿದ್ದೆ. ಅವರಿಗೆ ವರ್ಷ ಒಂದು ನಮ್ಮ ಹಿಂದೂ ಮಹಾ ಗಣಪತಿ ಮಾಡ್ತೀವಿ ಚಿತ್ರದುರ್ಗ, ಗ್ರ್ಯಾಂಡಾಗಿ ಮಾಡ್ತೀವಿ. ಆ ಮೂಮೆಂಟಲ್ಲಿ ಪ್ರತಿಯೊಂದು ಹುಡುಗರು ಎಲ್ಲ ಸೇರಿ ಕಲೆಕ್ಷನ್ ಮಾಡಿಬಿಟ್ಟು ಅಂದ್ರಿಗೂ ಊಟಕ್ಕೆ ಹಾಕ್ತೀವಿ, ವೃದ್ಧರಿಗೂ ಊಟಕ್ಕೆ ಹಾಕ್ತೀವಿ, ಅನಾಥರಿಗೂ ಊಟಕ್ಕೆ ಹಾಕ್ತೀವಿ. ಓಕೆ, ನಾವು ಸಣ್ಣ ವಯಸ್ಸಿಂದ ಮಾಡ್ಕೊಬಂದಿರೋದು ಅದು. ಮಿಸ್ಟರ್ ಚಿತ್ರದುರ್ಗ ಲಾಸ್ಟ್ ಟ್ರೆಡಿಷ್ನಲ್ ರೌಂಡ್ ಚೆನ್ನಾಗಿತ್ತು. ನಮ್ಮಮ್ಮ ಅಳ್ದು, ನಾ ಬರ್ತಿದ್ದೀನಿ, ನಮ್ಮಮ್ಮ ಸಾಕಮ್ಮ ಅಳ್ತಿದ್ದಾರೆ. ಅವ್ರಿಗೆ ಒಂಥರ ಆಗ್ಬಿಡ್ತು, ಆ ಜನ ಸೊಪ್ಪು ಕೂಗೋದು ನೋಡಿ ಕೃಷ್ಣ ಕೃಷ್ಣನು. ಸರ್, ನನ್ನ ಎದುರುಗಡೆ ಶೋರೂಮ್ ಕೆಲಸ ಟೀ ಬರೋರು ನನಗೆ, ಒಂದು ಹಾಫ್ ಟೀ ನಾನು ಸೆಲೆಕ್ಟ್ ಆಯ್ತು ಗೊತ್ತಾಗ್ಬಿಟ್ಟಿದೆ ಸರ್, ಇಡೀ ಗಜೇಂದ್ರ ಶೋರೂಮ್ ಸ್ಟಾಪ್ ಬಂದಿದೆ ಸರ್, ಐಶ್ವರ್ಯ ಪೋರ್ಟ್ ಸ್ಟಾಪು ಅರ್ಧಕ್ಕೆ ಅರ್ಧ ಇಲ್ಲ ಸರ್, ಹೋಟ್ಲಲ್ಲಿ ಡ್ಯೂಟಿ ಮಾಡ್ತಾ ಇಲ್ಲ. ಮಿಸ್ಟರ್ ಚಿತ್ರದುರ್ಗ ಒಂದು ಪರಿಚಯದ ವೇದಿಕೆ ಆಯಿತು ಎಲ್ಲ ನನಗೆ. ನನ್ನ ಚಿತ್ರದುರ್ಗ ಇವತ್ತು ಮೊನ್ನೆ ಹಿಂದೂ ಮಗಣಪತಿ ಹೋಗಿದ್ದೆ ಚಿತ್ರದುರ್ಗ, ಒಂದು ವರ್ಷಕ್ಕೊಂದು 15-20 ಸತಿ ನಾನು ಭೇಟಿ ಕೊಡ್ತೀನಿ, ಈಗಲೂ ಕೊಡ್ತೀನಿ, ಮೊನ್ನೆನೂ ಹೋಗಿದ್ದೆ ಮತ್ತು ನಾಡಿದ್ದು ಹೋಗ್ತೀನಿ. ಒಂಥರ ನನಗೆ ಮನೆ ಆಗಿಬಿಟ್ಟಿದೆ ಸರ್ ಅದು. ಅದು ನನ್ನ ಕನಸು, ಅದು ಮುಂದೆ ತುಂಬ ಕನಸಿದೆ ಅದು, ಆ ಊರಿಂದ ಅವ್ರಿಗೆ ಏನಾದರೂ ಕೊಡಬೇಕಂತ ಒಂದು ಆಸೆ ಇದೆ, ಕೊಡ್ತೀನಿ. ಸರ್, ಮಿಸ್ಟರ್ ಚಿತ್ರದುರ್ಗ ಲಾಸ್ಟಿಗೆ ಅನೌನ್ಸ್ ಮಾಡ್ತಾರೆ ಸರ್ ವಿನ್ನರ್ ಅಂತ, ಕ್ವಶನ್ ರೌಂಡ್ ಬಂದುಬಿಡ್ತು ಸರ್ ನನಗೆ. ಕ್ವಶನ್ ರೌಂಡ್ ಬಂದುಬಿಟ್ಟು ಅವ್ರು ಏನೋ ಎಲ್ಲರಿಗೂ ಒಂದೊಂದು ಥರ ಕ್ವಶನ್ ಕೇಳಿದ್ರು, ನಾನು ಕೇಳಿದ್ರು ಹೋಟ್ಲೆ ತಟ್ಟೆಗೆ ಒಂದು ಮೇಡಮ್ ಇದ್ದಾರೆ, ಹೋಟ್ಲೆ ತಟ್ಟೆಲಿ ಹೋಟ ತೊಗೊಂಡೋಗ್ಬಿಟ್ಟು ನಿಮ್ಗೆ ಈ ಸ್ಟೇಜ್ ನಿಂಗೆ ಬೇಕಿತ್ತ, ಏನಕ್ಕೆ ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ರು. ಎಲ್ಲ ಒಂಥರ ಕೆಲವ್ರಿಗೆ ಬೇಜಾರಾಗ್ಬಿಡ್ತಾ, ಈವ್ನಿಂಗ್ ಈ ಥರ ಕ್ವಶನ್ ಕೇಳ್ಬಿಡ್ತು, ಹೊರಟಾ ಬಿಡ್ತಾನೆ, ಹೊರತ್ಬಿಡ್ತಾನೆ, ನಾನು ಯಾಕಳ್ಳಿ ಸರ್, ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನು ತೋರಿಸ್ಕೊಳಕ್ಕೆ ಬಂದಿದ್ದೀನಿ. ನಾನು ಹೇಳಿದೆ, ಮೇಡಮ್ ಒಂದು ಹೋಟೆಲ್ ಡ್ಯೂಟಿ ಮಾಡೋನು ಒಬ್ಬ ಕಾರ್ಮಿಕ, ಒಬ್ಬ ಗಾರಿಗೆ ಮಾಡ್ತಂದ್ರೆ ಅವ್ನು ಗಾರಿಗೆ ಮಾಡೋಕ್ಕೆ ಮಾತ್ರ ಲಾಯಕ್ಕಿಲ್ಲ, ಒಂದು ಮನೆ ಕಟ್ಟಿ ಮನೆಯಲ್ಲಿ ಹೆಸರು ತೊಗೋಬೋದು ಅವನು, ಮನೆ ಎಂಥ ಮನೇಲಿ ಬೇಕಾದರೂ ಇದು ಮಾಡ್ಬಿಟ್ಟು ಇದು ಮಾಡ್ಬೋದು. ಒಬ್ಬ ಹೋಟೆಲ್ ಡ್ಯೂಟಿ ಮಾಡ್ಕೊಂಡು ತಟ್ಟೆ ತೊಳಿತಾ ಒಂದು ಅದಕ್ಕೆ ಲಾಯಕ್ಕಿಲ್ಲ, ಈ ಸ್ಟೇಜ್ಗೂ ಲಾಯಕ್ಕಿದ್ದಾನೆ, ಇಲ್ಲೂ ಹೆಸರು ಮಾಡ್ಬೋದು. ಮೇಡಮ್ ನೀ ಇದೇ ಒಂದು ಸ್ಟೇಜ್ ಅಲ್ಲ ಮೇಡಮ್, ನಾನು ಇನ್ನೂ ಹೆಸರು ಮಾಡ್ತೀನಿ, ಇನ್ನೊಂದು ಸ್ಟೇಜಲ್ಲಿ ನಾನು ಇದ್ದೇ ಇರ್ತೀನಿ ಅಂತ ಹೇಳಿದೆ. ಅಲ್ಲೇ ನಾನು ಅವರಿಗೆ ಸವಾಲು ಹಾಕಿದ್ದೆ, ಇನ್ನೊಂದು ಸ್ಟೇಜಲ್ಲಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ವಿನ್ನಿಂಗ್ ಅನೌನ್ಸ್ ಮಾಡಿದ್ರು ಸರ್. ಒಬ್ಬಳು ಶ್ರೇಯ ಅಂತ ಬಿಟ್ಟು ಮಿಸ್ ಚಿತ್ರದುರ್ಗ ಕೊಟ್ಟರು, ವಿನ್ನರ್ ಇಬ್ಬರು ಬಂದುಬಿಟ್ರು ಸರ್, ಒಂದು ನಾನು ಮತ್ತೊಂದು ಪ್ರದೀಪ್ ಅಂತ ಬಿಟ್ಟು. ಫಸ್ಟ್ ನನ್ನ ಕೊಟ್ಟರು ವಿನ್ನಿಂಗ್ ಕೊಟ್ಟರು, ನನಗೆ ವಿನ್ನಿಂಗ್ ಬ್ಯಾಡ್ಜಲ್ಲಿ ಹಾಕಿದರು, ಮತ್ತು ಪ್ರದೀಪ್ ಕೊಟ್ಟರು, ಒಂದು ಚಿನ್ನದ ಉಂಗುರ ಹಾಕಿದ್ರು. ಚೆನ್ನಾಗಿತ್ತು ಸರ್ ಇವೆಂಟ್ ಅದು. ನಮ್ಮಮ್ಮ ಮೂಕ ಒಂಥರ ನನಗೇನಾಗ್ಬಿಡ್ತು, ನಾನು ಅಮ್ಮ ಹಿಂಗೆ ಇಟ್ಕೊ ಕಪ್ಪಿಟ್ಕೊಂಡೆ ಸರ್, ಹಿಂಗೆ ಹಿಡ್ಕೊಂಡಾಗ ನಮ್ಮಮ್ಮ ಅಳ್ದಿದ್ರೆ ನನಗೆ ಏನೂ ಅನಿಸಿಲ್ಲ. ನನಗೆ ಈ ಕಡೆಯಿಂದ 3 ಅಮ್ಮ ಇದ್ದಾರೆ, ನಮ್ಮ ಸಾವುಕೋರ್ ಹೆಂಡ್ತಿ ಯಾವತ್ತೂ 9:30 ಒಳಗೆ ಅವರು ಮನೆಯಿಂದ ಹೊರಗಡೆ ಬಂದಿಲ್ಲ, 3 ಜನ ಹೆಂಡ್ತಿನು, ನಮ್ಮ ಅರುಣ್ ಸಾವುಕೋರ್ ಹೆಂಡ್ತಿ ಆಗಲಿ ಶರಣ್ ಸಾವುಕೋರ್ ಹೆಂಡ್ತಿ ಆಗಲಿ ಇದ್ದಾರೆ 11 ಗಂಟೆ. ಒಂದು ಹುಡುಗ ಹೋಟೆಲ್ ಡ್ಯೂಟಿ ಮಾಡೋ ಹುಡುಗಂಗೆ ಅಷ್ಟೋ ನನಗೆ ಇರ್ತಾರೆ ಅಂದರೆ ಗ್ರೇಟ್ ಸರ್. ಅದು 12 ಗಂಟೆ ರಾತ್ರಿ ಸರ್, 12:30 ಆಗಿದೆ, 12:30 ಆಗಿದ್ದೆ, ನಮ್ಮ 3 ಜನ ಅಮ್ಮವರು ಕೂತಿದ್ದಾರೆ, ಈ ಕಡೆ 2 ಅಮ್ಮವ್ರು ಕೂತಿದ್ದಾರೆ, ನನ್ನ ಸಾಕಮ್ಮನ ಕೂತಿದ್ದಾರೆ, ನನ್ನ ಅಮ್ಮನೂ ಕೂತಿದ್ದಾರೆ, ಮತ್ತು ನಮ್ಮ ದೊಡ್ಡಮ್ಮನ ಅಮ್ಮನ ಫ್ರೆಂಡು ಕೂತಿದ್ದಾರೆ. ನನಗೆ ಒಂದು ಪ್ರಶ್ನೆ ಕಾಡ್ದೈತೆ ಸರ್, ಈ ಕಡೆ ಓಡೋಗ್ಲಾ ಈ ಕಡೆ ಓಡೋಗ್ಲಾ, ಕಪ್ಪಿಟ್ಕೊಂಡು ಎಲ್ಲೂ ಓಡೋಗ್ಲಿ ನಾನು, ಅಮ್ಮನ ಹತ್ರ ಹೋಗ್ಲಾ ಸರ್. ನನಗೆ ಸಡನ್ಲಿ ಏನು ಬಂತು ಅಂತ ಗೊತ್ತಿಲ್ಲ, ನನಗೆ ಇವ್ರು 12 ವರ್ಷ ಊಟ ಕೊಟ್ಟಿದ್ದಾರೆ, ನಂಗೆ ಅವ್ರು 1 ವರ್ಷ ಇದ್ದೆ, ನನಗೆ ಸ್ವಲ್ಪ ದಿನದಾಗೆ ಇದ್ದಾರೆ, ನಂಗೆ ಇವರೇ ಬೆಟರ್ ಅಂದ್ಬಿಟ್ಟು ನಾನು ಇವ್ರ 3 ಜನ ಹತ್ರ ಓಡೋದೆ. ಅವ್ರಿಗೆ ಲೇಟ್ ಆಗಿದೆ, ಮೊದಲೇ 12:30 ತನಕ ಕಾದಿದ್ದಾರೆ. ಅಮ್ಮ ನಾನು ಗೆದ್ದೆ ಅಮ್ಮ ಅಂದೆ, ಅವ್ರು ಫುಲ್ಲು ತಪ್ಕೊಂಬಿಟ್ಟು ಫುಲ್ ಖುಷಿಯಾಗ್ಬಿಟ್ರು. ಲಾಸ್ಟಿಗೆ ನಮ್ಮ ಅಮ್ಮನ ಹತ್ರ ಹೋಗ್ತೀನಿ, ಅಲ್ಲಿಂದ ಓಡ್ ಬರ್ತಾ ಹೊತ್ಕೊಂಡು ತಪ್ಕೊಂಬಿಟ್ರು. ಸಾಕು ಸರ್ ನನಗೆ ಅಂದ್ಕೊಂಡೆ ಸರ್, ನನ್ನ ಲೈಫಲ್ಲಿ ಒಂದು ಇದು ಬಂದಿದೆ ಅಂತ ಹೇಳ್ತು. ಈಗ ನೀವು ಹೋಟೆಲ್ ಕೆಲಸದಿಂದ ಈ ರೀತಿಯ ಒಂದು ಮಿಸ್ಟರ್ ಚಿತ್ರದುರ್ಗಕ್ಕೆ ಬರ್ಬೇಕಾದ್ರೆ ಯಾವ ವರ್ಷದಲ್ಲಿ ಬಂದ್ರಿ, ಎಷ್ಟು ಸಮಯ? 2016 ಸರ್. 2016 ಒಂದು ವರ್ಷಕ್ಕೆ ಹಿಂದೆ ಒಂದು ವರ್ಷ ಹಿಂದೆ ಫಸ್ಟ್ ಸ್ಟಾರ್ಟಿಂಗ್ ಸರ್. 23ನೇ ವರ್ಷದಲ್ಲಿ ಓಕೆ ಹೋದೆ ಸರ್, ವಿನ್ನಿಂಗ್ ಅನೌನ್ಸ್ ಆಯ್ತು. ಲಾಸ್ಟಿಗೆ ನಮ್ಮಮ್ಮ ಅಳೋ ನಿಲ್ಸಿಲ್ಲ, ಅವ್ರಿಗೆ ಖುಷಿ. ಒಂದು ಏನಂತ ಹೇಳಿದ್ರೆ ನಮ್ಮಮ್ಮನ ಮಾತು ಉಳಿಸ್ಕೊಂಡೆ, ನಂಗೆ ಅವ್ರಿಗೆ ಕೊಟ್ಟು ಮಾತು ಉಳಿಸ್ಕೊಂಡೆ ಅನ್ನೋದು ಒಂದು ಇದಿತ್ತು. ನಮ್ಮ ಇಬ್ಬರು ಹೇಳ್ತಿದ್ದಾರೆ, ನಮ್ಮ ದೊಡ್ಡಮ್ಮನು ಹೇಳ್ತಿದ್ದಾರೆ ಈ ಕಡೆಯಿಂದ ಇದು. ನಮ್ಮ ಅಣ್ಣಂಗ ಹೇಳಿದೆ, ಅಣ್ಣ ನಾವು ವಿನ್ನಾದ ಅಂತ ನಮ್ಮ ಅಮ್ಮ ಹೇಳಿದ್ರು, ಅವ್ನು ಹಬ್ಬ ಮಾಡ್ತಿದ್ದಾನೆ ಶಿವಮೊಗ್ಗದಲ್ಲಿ, ಎಲ್ಲರಿಗೆ ಕಳಿಸ್ಬಿಟ್ಟು ಇದು ವಿನ್ನಾದ ನಾನು ವಿನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು.
ಮತ್ತು ನಮ್ಮ ಅಕ್ಕ ಇದ್ರ ಪ್ರೀತಿಕಾಂತ ಬಿಟ್ಟು. ಈ ಮಿಸ್ಟರ್ ಚಿತ್ರದುರ್ಗ ಇದೆಯಲ್ಲ, ಇದು ಎಷ್ಟು ವ್ಯಾಪ್ತಿಯಲ್ಲಿ ಕಾಂಪಿಟೇಷನ್ ಇತ್ತು? ಬರೀ ಚಿತ್ರದುರ್ಗಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಥವಾ? ಸರ್, ಚಿತ್ರ ಮಿಸ್ಟರ್ ಚಿತ್ರದುರ್ಗ ಆಗೋದು ಆಡಿಷನ್ ಆಗುತ್ತೆ. ಪ್ರತಿ ಯಾವ್ದು ಈ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಬರ್ಬೋದು. ಬರ್ಬೋದು, ಓಕೆ, ಬರ್ಬೋದು. ಅಂದರೆ ಅದು ಸ್ಟೇಟ್ ಲೆವೆಲ್ ಅವಾರ್ಡ್ ಆಗುತ್ತೆ ಅದು. ಹಾಂ, ಒಬ್ಬ ಅಂದರೆ ಇದು ಉತ್ತರ ಪ್ರದೇಶದ ಒಬ್ಬ ಕರುಣ್ ಅಂತ ಬಿಟ್ಟು ಅಲ್ಲ, ಇದನ್ನು ಒಬ್ಬ ಕಪೂರ್ ಏನೋ ಬರುತ್ತಾನೆ, ಕರಣ್ ಕಪೂರ್ ಅಂತ ಬಿಟ್ಟು ಸೆಲೆಕ್ಟ್ ಆಗಿದೆ ಸರ್. ಹ್ಞೂ 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 ಉತ್ತರ ಪ್ರದೇಶದಿಂದ ಸೆಲೆಕ್ಟ್ ಆಯಿತು. ಓಕೆ ಓಕೆ ಓಕೆ, ಒಳ್ಳೆ ಗುಡ್ ಮಾಡೆಲ್ ಸರ್ ಅವನು ಕೂಡ. ಆಮೇಲೆ ವಿನ್ನಿಂಗ್ ಆಯಿತು, ಹಿಂಗೆ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾ ವಿನ್ನಿಂಗ್ ಆದರೂ ಕೂಡ ನನಗೆ ಜಸ್ಟ್ ಅವರು ವಿನ್ ಆದರೂ ನಾನು ಮಾಡೋ ಕಾಯಕ ಬಿಡಬಾರ್ದು. ಕರೆಕ್ಟ್. ಇವತ್ತಿಗೂ ನಾನು ಇವತ್ತು ಟೇಬಲ್ ಮಾಡಿದ್ರೆ ಮಾಡಿಬಿಡ್ತೀನಿ ನಾನು, ನನಗೆ ಅಹಂ ಇಲ್ಲ, ನನಗೆ ಇರು ಮನುಷ್ಯಂಗೆ ಅದು ಬರಬಾರ್ದು, ಒಂದು ವಿನ್ ಆದರೂ ಕೊಳ್ಳೆ ಬರಬಾರ್ದು. ಅದು ಮಾಡ್ತಿದ್ದೆ, ಡ್ಯೂಟಿ ಮಾಡ್ತಿದ್ದೆ, ಎಲ್ಲರೂ ಬಂದು ಮಿಸ್ಟರ್ ಚಿತ್ರದುರ್ಗ, ಮಿಸ್ಟರ್ ದುರ್ಗ, ಮಿಸ್ಟರ್ ದುರ್ಗ ಅನ್ನೋದು. ನಾನು ಒಂಥರ ಒಂಥರ ಶೇಮ್ ಆಗಿ ಶುರು ಆಗ್ಬಿಟ್ಲ ಅಷ್ಟೇ, ನಾನು ಬೇಕಿತ್ತ ನಂಗೆ ಇದು ಹೇಳ್ಕೊಂಡು ಹೇಳ್ಕೊಂಡು ಹೇಳ್ಕೊಂಡು. ಹ್ಞೂ, ಜಿಮ್ ನಮಗೆ ಇಬ್ಬರು ಸಪೋರ್ಟರ್ಸ್ ಅಂತ ಹೇಳ್ದಲ್ಲ ಸರ್, ಅದು ಸಾದಿಕ್ ಅಂದ್ ಭೂಷಣ್ ಅಂತ ಬಿಟ್ಟು, ಅವರಂತೂ ಪಾಪ ತುಂಬ ತುಂಬ ಖುಷಿ ಆಗ್ಬಿಟ್ರು. ನಮ್ಮ ಸಾವುಕೋರಂತೂ ರಾಮಕೃಷ್ಣ ಅಂತಿದ್ದಾರೆ, ಅವರೆಲ್ಲ ಇಲ್ಲೊಂದು ಮಿಶ್ರ ದುರ್ಗ ಫುಲ್ ಸಪೋರ್ಟ್ ಮಾಡೋ ಸರ್, ಸಪೋರ್ಟ್ ಅಂದ್ಬಿಟ್ಟು ನಾನು ಲೈಫ್ನಲ್ಲಿ ಎಲ್ಲ ಪಡ್ಕೊತೀನಿ ಅಂತ ನಾನು ದೇವ್ರನ್ನ ಅಂದ್ಕೊಂಡಿದ್ದಿಲ್ಲ. ಆಮೇಲೆ ಒಂದು ಫಿಲ್ಮ್ ಆಫರ್ ಬರೋಕ್ಕೆ ಶುರು ಆಗ್ಬಿಟ್ಟೆ ಸರ್, ಸರ್ ಈ ಕಡೆ ನೀವು ಸೆಲೆಕ್ಟ್ ಆಗಿದ್ರೆ ಸರ್, ಈ ಫಿಲ್ಮ್ ಸೆಲೆಕ್ಟ್ ಆಗಿದ್ರೆ ಸರ್, ಬನ್ನಿ ಸರ್, ಜಸ್ಟ್ ಬಂದು ಹೋಗಿ ಸರ್, ಜಸ್ಟ್ ಫ್ರೆಂಡ್ ರೋಲ್ ಬಂದುಬಿಡಿ ಸರ್, ಹಂಗೆ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ನಮ್ಮಮ್ಮ ಹೋಗ್ಬಿಡು, ಹೋಗುವ, ಓಕೆ ಹೋಗ್ಬಿಡು, ಡ್ಯೂಟಿ ತಾನೆ, ನಾನು ಮಾತಾಡ್ಕೊತೀನಿ, ಹೋಗ್ಬಿಡು. ಎಸ್, ಈಗ ಮಿಸ್ಟರ್ನಿಂದ ಸಿನಿಮಾದ ಕಡೆಗೆ ಸಿನಿಮಾ ಪ್ರಯಾಣಗಳು ದೃಷ್ಟಿನ ಬದಲಾಯಿಸ್ತಿದೆ, ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಆರ್ಯಕೃಷ್ಣ ವೀಕ್ಷಕರೇ, ನಮ್ಮ ಚರ್ಚೆ ಮುಂದುವರಿಯುತ್ತಿದೆ, ಅದಕ್ಕೆ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅಪ್ರತಿಮ ಪ್ರತಿಭೆ ಇವತ್ತಿನ ವಿಶೇಷ. ಒಬ್ಬ ಸಾಧಕನ ಬದುಕು ಯಾವ ರೀತಿಯ ಮುಳ್ಳಿನ ಹಾದಿಯ ಮೇಲೆ ನಡ್ಕೊಂಡು ಬರ್ತಾ ಇದೆ, ಒಂದು ಧನಾತ್ಮಕವಾದ ಚಿಂತನೆ ಮತ್ತು ಛಲ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಬಲ್ಲದು ಅನ್ನೋದಕ್ಕೆ ನಮ್ಮ ಜೊತೆಗೆ ಇರುವ ಯುವ ಪ್ರತಿಭಾವಂತ, ಒಂದು ಅರ್ಥದಲ್ಲಿ ಹೋಟೆಲ್ ಕಾರ್ಮಿಕ ಕೂಡ, ಯಾವುದೇ ಅಹಂ ಇಲ್ಲದೆ ತನ್ನನ್ನು ತಾನು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ತಿರುವಂತಹ ಯುವ ಕೌಶಲ್ಯ ಆರ್ಯಕೃಷ್ ನಮ್ಮ ಜೊತೆಗಿದ್ದಾರೆ. ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅವರು ಮಾತಾಡ್ತಾ ಹೇಳಿದರು, ನಾನು ಒಂದು ಮಾಡೆಲ್ ಆದೆ, ಮಾಡೆಲ್ನಿಂದ ಸಿನಿಮಾಕ್ಕೆ ಆಫರ್ ಬಂತು ಅನ್ನೋ ವಿಚಾರ. ಆರ್ಯಕೃಷ್ ಅವರೇ, ಯಾವ ಸಿನಿಮಾಕ್ಕೆ ಮೊದಲು ನಿಮಗೆ ಆಫರ್ ಬಂತು? ಸರ್, ಟೈಟ್ಲ್ ಇಟ್ಟಿದ್ದಿಲ್ಲ ಅದು, ಮೂರು ಜನ ಹೀರೋ, ನೀವು ಒಬ್ಬರ ಹತ್ರ ಹೀರೋ ಆಗಿರ್ತೀರಾ ಅಂತ ಹೇಳಿದ್ರು. ಅದು ಲಾಸ್ಟಿಗೆ ಅದು ಹೋದೆ, ಫಿಲ್ಮ್ ಇದಾಗ್ಬಿಡ್ತು. ಎರಡು ದಿನ ಶೂಟಿಂಗ್ ಆಯಿತು, ಎರಡು ದಿನ ಶೂಟಿಂಗು ಇಲ್ಲ ಇತ್ತಂದರೆ ಮಡಿಕೇರಿ ಹತ್ರ ಆಯ್ತು ಸರ್. ಎರಡು ದಿನ ಶೂಟಿಂಗ್ ಹೋಗಿ ಬಂದೆ. ಇದೆಲ್ಲ ನಮ್ಮ ಅಮ್ಮಗೆ ಹೇಳಲ್ಲ, ಅವರು ಯಾಕೆ ಫಸ್ಟ್ ಶಿವಮೊಗ್ಗ ಬಾ, ಡ್ರೆಸ್ ಎಲ್ಲ ಕೊಟ್ಟು ಹೋಗು. ನಾನು ಏನು ಮಾಡ್ಬಿಡ್ತಿದ್ದೆ ಸರ್, ಬೇಜವಾಬ್ದಾರಿ ತುಂಬ ನನಗೆ ಮಾಡ್ಲಿಂಗಿಂದ. ನಾನು ಏನು ಮಾಡ್ತೀನಿ, ಪೇಮೆಂಟಲ್ಲಿ ನಮ್ಮ ಮನೆಗೆ ಎಷ್ಟು ಕಳಿಸ್ಬಿಟ್ಟು ಅದಕ್ಕೆ ನಾನು ಡ್ರೆಸ್ ತೊಗೊಂಡಿದ್ದೆ. ಓಕೆ. ಡ್ರೆಸ್ ತೊಗೊಂಡಾಗ ನನ್ನ ಡ್ರೆಸ್ ಎಲ್ಲಿ ಬಿಟ್ಟನು ಅಲ್ಲೇ, ನಾನು ಆ ಡ್ರೆಸ್ ನಾನು ಹುಡ್ಕೋಕೆ ಹೋಗಲ್ಲ. ಅದಕ್ಕೆ ನಮ್ಗೆ ತುಂಬ ಶಿಸ್ತು ಕಲಿಬೇಕು ಲೈಫ್ ಅಂದಮೇಲೆ. ಇದೆಲ್ಲ ಒಂದು ರೂಪಾಯಿ ಆದರೂ ದುಡ್ಡೇ, ಅದು ಎರಡು ರೂಪಾಯಿ ಆದ್ರೂ ದುಡ್ಡೆ, ಸಾವಿರ ರೂಪಾಯಿ ಆದ್ರೂ ದುಡ್ಡೇನೆ ಅಂತ ಹೇಳಿದ್ರು. ಎರಡು ದಿನ ಶೂಟಿಂಗ್ ಹೋಗಿ ಬಂದೆ. ಆಮೇಲೆ ಮತ್ತೆ ಸಾವುಕಾರಿಗೆ ಹೇಳಿದೆ, ಅಣ್ಣ ನಾನು ಹಿಂಗೆಲ್ಲ ಹೋಗ್ಬೇಕಾಗತ್ತೆ, ನಾನು ಹೋಗ್ತೀನಿ ಅಂದೆ. ಹೋಗು, ಹೆಸರು ಒಳ್ಳೆ ಹೆಸರು ಮಾಡು, ಬೇರೆ ಯಾವ ಸಾವುಕಾರ ಆದರೂ ಫಸ್ಟ್ ನಾನು ಅಡ್ವಾನ್ಸ್ ಕೊಟ್ಟು ಹೋಗು, ನಾನು ಸಾಲ ತೀರಿಸು. ಹೋಗು, ನೀವು ಹೋಗು, ಹೆಸರು ಮಾಡ್ತೀನಿ, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಮಾಡು. ಕರೆಕ್ಟ್. ಮೂರು ಜನನೂ ಕೂಡ, ಮೂರು ಜನನೂ ಹೆಂಗೆ, ಅವ್ರು ಎಂಥರ ನನಗೆ, ಮೂರು ಜನನು ದೇವ್ರ ಥರ ಸರ್, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಅವ್ರು ಮೂರು ಜನ. ಇದು ಒಂದು ಕಡೆ ನಿಮಗೆ ಎಲ್ಲರೂ ಕೂಡ ಒಂದು ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ರು? ತುಂಬ ತುಂಬ ಸಪೋರ್ಟಿವ್ ಸರ್. ನನ್ನ ಓನ್ ಫ್ಯಾಮಿಲಿಯಾಗಿ ಕೆಲವರಿಗೆ ಒಬ್ಬೊಬ್ಬರು ಗಾಡ್ ಫಾದರ್ ಇದ್ದರೆ ಅಥವಾ ಗಾಡ್ ಮದರ್ ಇದ್ದರೆ, ನಿಮ್ಮಲ್ಲಿ ತುಂಬ ಜನ ನಿಮಗೆ ಒಂದು ರಕ್ಷಣೆಗೆ ಬಂದಿದ್ದಾರೆ. ಇದು ಒಂದು ಕಡೆ ಬಡತನವನ್ನು ನೀಗಿಸುವಂಥ ಒಂದು ಪ್ರಯತ್ನ ಕೂಡ ಅದು ಮಾನಸಿಕವಾಗಿ ಸಿದ್ಧ ಮಾಡಿದ್ದಾರೆ. ಎಸ್, ಮಾಡಿದ್ದಾರೆ. ಓಕೆ. ಅಣ್ಣಂಗೆ ಹೇಳಿದೆ, ನಮ್ಮ ಮಾವನ ಮಗ ಒಬ್ಬ ಅವ್ನು ತುಂಬ ಹಚ್ಕೊತೀನಿ, ಅಭಿಷೇಕ್ ಅಂತ ಹೇಳ್ದಲ್ಲ ಸರ್, ಅವ್ರಿಗೆ ಅಣ್ಣ ಈ ಥರ ಸೆಲೆಕ್ಟ್ ಆಗಿದ್ದೀನಿ, ಹೋಗೋ ನೀನು, ಬೆಳಿಬೇಕು ಬೆಳಿ, ಯಾವುದು ಬಿಡಬೇಡ, ಬಂದಿದ್ದು ಯಾವುದು ಬಿಡಬೇಡ,
ಮಾಡು, ಮಾಡ್ತೀಯ ಮಾಡು ಅಂತ. ಸರ್ ಆಯಿತು, ಫಿಲ್ಮ್ ಇಂಡಸ್ಟ್ರಿ. ನನ್ನ ಪಾಪ ನನ್ನ ಸಹಕಾರಿ ತುಂಬ ದುಡ್ಡು ಕೊಡಬೇಕಿತ್ತು, ಅವರು ನನಗೆ ಬಂದ್ಬಿಟ್ಟು ಸೈಡಿಗೆ ಒಂದಿಷ್ಟು ದುಡ್ಡು ಕೊಟ್ರು. ಹೆಸರು ಮಾಡು, ಮಾಡ್ತೆ ಮಾಡು. ನಮ್ಮ ಹುಡುಗರೆಲ್ಲ ಇಡೀ ಹೋಟ್ಲ್ ಸ್ಟಾಪ್ ಸರ್ ಒಂದು ಉಂಗುರ ಹಾಕ್ಸಿದ್ರು. ಹ್ಞೂ, ಎಲ್ಲ ಸೇರಿಕೊಂಡು ಇದೆ ಉಂಗುರ ಇದೆ ಆ ಥರ ಹಾಕಿ ನಾನು ಇದು ಮಾಡೋಕ್ಕಾಗಲ್ಲ, ಅವ್ರ ನೆನಪು ಇದೇ ಇರುತ್ತೆ. ಉಂಗುರ ಹಾಕ್ತಿದ್ರು ಸರ್ ಎಲ್ಲ ಸೇರಿ ಸ್ಟಾಪು, ಪ್ರತಿಯೊಬ್ಬರು ಸೇರಿ ನನಗೆ ಉಂಗುರ ಹಾಕ್ಸಿದ್ರು. ಅದು ಹೆಂಗೆ ಹೇಳ್ಬೇಕಂದ್ರೆ ಸರ್ ಅವ್ರೊಂಥರ ಫ್ಯಾಮಿಲಿ, ನನಗೆ ಯಾರನ್ನ ಬಿಟ್ಟು ಹೋಗುತ್ತು, ನಮ್ಮಮ್ಮ ಡೆತ್ ಆಗಿದ್ರು ನಂಗೆ ಅಷ್ಟು ಫೀಲ್ ಆಗಿದ್ದಿಲ್ಲ. ನಂಗೆ ಅಮ್ಮ ಸಿಕ್ಕಿದ್ರು, ನನ್ನ ಅಮ್ಮ ಇದ್ರು ನನ್ನ ಜೊತೆಲೇನೆ. ಇವ್ರನ್ನ ಬಿಟ್ಟು ಬರೋಕ್ಕಾಗ್ತಿಲ್ಲ, ನನ್ನ ಗೇಟ್ ಹೊರಗಡೆ ಕಾಲಿಡೋಕ್ಕಾಗ್ತಾ ಇಲ್ಲ. ಹುಡುಗರು ಹೇಳ್ತಿದ್ದಾರೆ ಈ ಅಣ್ಣ ಹೋಗ್ಬೇಡಣ್ಣ ಪ್ಲೀಸ್ ಅಣ್ಣ ಕಾಲು ಹಿಡಿತೀನಿ ಅಂತಿದ್ದಾರೆ. ನಾಳೆ ಇವತ್ತು ನನ್ನದು ಇನ್ನೂ 2 ವರ್ಷ ಇದೆ ಸರ್ ಮಿಸ್ಟರ್ ಚಿತ್ರದುರ್ಗ, ಇದು ಮಿಸ್ಟರ್ ಏಷ್ಯಾ ನಂದು 2 ವರ್ಷ ಇದೆ. 2 ವರ್ಷದಲ್ಲಿ ಒಂದ್ಸಲ ಏನಾದರೂ ಡ್ಯೂಟಿ ಮಾಡ್ಬರ್ತೀನಿ ಅಲ್ಲಿ, ಸ್ವಲ್ಪ ದಿನ ಆದರೂ ಡ್ಯೂಟಿ ಮಾಡಿಬರ್ತೀನಿ. ಹೋದೆ ಸರ್ ಹೊರಗಡೆ ಬಂದೆ ನಾನು, ಬಂದುಬಿಟ್ಟು ಫಸ್ಟು ಬೆಂಗಳೂರಿಗೆ ಹೋದೆ ಫಿಲ್ಮ್ ಇಂಡಸ್ಟ್ರಿ ಅಂತ ಬಿಟ್ಟು ಎಂಟ್ರಿ ಆದೆ. ಅಲ್ಲಿ ರಾಮಣ್ಣ ಸರ್ ಅಂತಿದ್ದಾರೆ, ಶಿವಮೊಗ್ಗ ರಾಮಣ್ಣ, ತುಂಬ ಫಿಲ್ಮ್ಗಳೆಲ್ಲ ಮಾಡಿದ್ದಾರೆ, ಸೈಡ್ ಆ್ಯಕ್ಟರ್ ಫಾದರ್ ಕ್ಯಾರೆಕ್ಟರಲ್ಲಿ ಮಾಡಿದ್ದಾರೆ. ಮಠ ಸರ್ ಗೊತ್ತಿರ್ಬೋದಲ್ಲ ಸರ್? ಹೌದು ಹೌದು. ಮಠ ಸರು ನಮ್ಮ ನಾನು ಮತ್ತು ರಾಮಣ್ಣ ಸರ್ ಎಲ್ಲ ಒಂದೇ ರೂಮ್. ಈಗ ಮಜಾ ಟಾಕೀಸಲ್ಲಿ ಒಬ್ಬರು ರೈಟರ್ ಆಗಿದ್ದಾರೆ, ಅವ್ರು ಕೂಡ ನಮ್ಮ ರೂಮೇನೆ, ಕುಮಾರ್ ಅಂತ ಬಿಟ್ಟು. ಎಲ್ಲ ಜೊತೇಲೆ ಇದ್ವಿ ಸರ್. ನನಗೆ ಒಂಥರ ಇದು ಅಯ್ಯೋ ಫಿಲ್ಮ್ ಇಂಡಸ್ಟ್ರಿ ಹೆಂಗೆ ಉಂಟು, ದಪ್ಪ ಹರೀಶ್ ಅಂತಿದಾರಲ್ಲ ಫಸ್ಟ್ ಪರಿಚಯ ಆಗಿದ್ದು ನನಗೆ, ಸೆಲೆಬ್ರಿಟಿ ಅಂದರೆ ಅವರು. ಒಬ್ಬ ಪರಿಚಯ ಅದೇ ಏ ನಮ್ಮ ಹುಡುಗ ಕಾಣ ಅಂತ ಬಿಟ್ಟು ಜಂಗ್ ಮೇಲೆ ಗೈಡ್ ಕಮ್ ಮಾತಾಡಿದಾಗ. ಆಮೇಲೆ ಪವನ್ ಅಣ್ಣ ಮಜಾ ಟಾಕೀಸ್ ಅಲ್ಲಿ ಪವನ್ ಅಂತಿದಾರಲ್ಲ ಸರ್, ಅವ್ರು ಜಂಗ್ ಮೇಲೆ ಇಟ್ಕೊಂಡು ನನ್ನ ನಮ್ಮ ಹುಡುಗ ಅಂತ ಮಾತಾಡಿದಾಗ, ಎಲ್ಲ ಸೆಟ್ಟು ಎಲ್ಲ ಸ್ಟುಡಿಯೋಗಳಿಗೆ ಹೋದಾಗ, ರೂಪಿಕ ಗೊತ್ತಲ್ಲ ಸರ್ ಅದು ನಮ್ಮ 3rd class ಅಂತ ಪಡೋ ಮೂವಿ ಇದೆ, ಅವರೇ ಹೀರೋಯಿನ್, ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡಿದಾಗ, ಮತ್ತು ನೀನು ಅಂತ ಒಳ್ಳೆ ಟ್ಯಾಲೆಂಟ್ ಇದೆ ಕಾಣ ಅಂತ ಬಿಟ್ಟು ಅವಿನಾಶ್ ಸರ್ ಮಾತಾಡಿದಾಗ, ಸರ್ ಹೆಂಗಾಗ್ಬಿಡ್ತು ಕುಲವಧು ಅಂತ ಬಿಟ್ಟು ಒಂದು ಸೀರಿಯಲ್ ಇದೆಲ್ಲ ಸರ್, ಹೌದು ಹೌದು ಅದಕ್ಕೆ ಎಂಟ್ರಿ ಇದೆ ಕಲರ್ಸ್ ಕನ್ನಡದಲ್ಲಿ, ಅದಕ್ಕೆ ಹೋಗ್ಬಿಟ್ಟು ಫಸ್ಟ್ ಅವರು ಪರಮೇಶ್ವರ್ ಅಂತಿದ್ದಾರೆ ಮ್ಯಾನೇಜ್ಮೆಂಟು, ಚೆನ್ನಾಗಿ ಇದು ಮಾಡ್ತೀಯಪ್ಪ ನಾಳೆ ಬಂದುಬಿಡು ಅಂತ. ಅದಾದಮೇಲೆ ನಾಳೆ ಬೇಡ ನಿಂಗೆ ಹೇಳ್ತೀನಿ ನಾನು ಅಂತ ಹೇಳಿದ್ರು. ರಾಮಣ್ಣ ಸರೇ ನಾನು ಪ್ರತಿಯೊಂದು ಇದು ಪರಿಚಯ ಮಾಡಿಸಿದ್ದು, ಅವರು ನಿಮಗೆ ಗುರುಗಳು, ಮಠ ಸರ್ ಮತ್ತು ಶಿವಮೊಗ್ಗ ರಾಮಣ್ಣ ನನ್ನ ಗುರುಗಳು, ಇಬ್ಬರು ಗುರುಗಳು. ಎಸ್, ಅವರಿಬ್ಬರು ನಂಗೆ ದೇವ್ರು ಇದ್ದಂಗೆ ಈಗಲೂ. ಹೋದೆ ಫಸ್ಟಿಗೆ ಹೋಗ್ಬಿಟ್ಟಿದ್ದು ನಾನು ಲಕ್ಷ್ಮೀ ಬಾರಮ್ಮ, ನಿಂಗೆ ಇದ್ದಿದ್ದೇ ಇಷ್ಟದ ಡೈಲಾಗ್ ನನಗೆ. ಲಕ್ಷ್ಮೀ ಬಾರಮ್ಮ ಹೂ ಚಿನ್ನು ಫ್ರೆಂಡ್ ಆಗಿತ್ತು, ಹೂ ಮಾರೋ ಅಂತ ಕ್ಯಾರೆಕ್ಟ್ರ್. ನನಗೆ ಹೋಗ್ತೀನಿ ಫುಲ್ಲು ಏನಂತಾರೆ ಅದಕ್ಕೆ, ಫುಲ್ ಮುಖಲ್ಲ ಕೆಂಪಾಗ್ಬಿಟ್ಟು ಜ್ವರ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಫಸ್ಟಿಗೆ 1 ಟೇಕ್ ತೊಗೊಂಡೆ ಚಿನ್ನ ಹಂಗೆ ಮಾಡ ಹಿಂಗೆ ಮಾಡಪ್ಪ ಅಂದ್ರು, 8 ಟೇಕ್ ತೊಗೊಂಡೆ, 3 ಟೇಕ್ ತೊಗೊಂಡೆ, 4 ಟೇಕ್ ತೊಗೊಂಡೆ, 8 ಟೇಕ್ ತೊಗೊಂಡೆ, 10 ಟೇಕ್ ತೊಗೊಂಡ್ಬಿಟ್ಟೆ. ಯಾವನು ಇವನು ಅಂತ ಹೇಳ್ಬಿಟ್ಟು ಶುರು ಮಾಡ್ರು, ಯಾವನು ಇವ್ನು ಯಾವನ ಕರ್ಕೊಂಬಂದ ನೀನು ಅಂತ ಬಿಟ್ಟು. ಆವಾಗ ನಂಗೊಂಥರ ಹರ್ಟ್ ಆಯಿತು, ಅಳು ಬಂದ್ಬಿಡ್ತು ನನಗೆ, ಶೇ ನನ್ನಿಂದ ಒಬ್ಬರು ಬೈಸ್ಕೊಂಬಿಟ್ರಲ್ಲ ಮಾಡ್ತೀನಿ ಅಂತ ಬಿಟ್ಟು ಮಾಡಿದೆ. ಪರವಾಗಿಲ್ಲ, ನಿನ್ನ ಹತ್ರ ಭಯ ಇತ್ತು, ಆ ಭಯ ಹೊರಗಡೆ ಹಾಕಿ ಫಸ್ಟ್ ಡ್ರಾಮಾ ಮಾಡಿದೆ ಕೇಳಿದ್ರು. ಸರ್ ಸದ್ಯ ಮಾಡಿದ್ದೀನಿ ಅಲ್ಲಿ ಇಲ್ಲಿ, ನನಗೆ ಅಷ್ಟೊಂದು ಇದಿಲ್ಲ ಸರ್, ಮಾಡ್ಲಿಂಗಿಂದ ಡೈರೆಕ್ಟ್ ಬಂದೆ ನಾನು ಅಂತ. ಡ್ರಾಮಾ ಮಾಡು ಚೆನ್ನಾಗಿದ್ದು ಬರ್ತೀನಿ ಅಂತ. ನೆಕ್ಸ್ಟ್ ಕುಲವಧು ಸರ್, ಕುಲವಧುಕ್ಕಿಂತ ಮುಂಚೆ ಮಿಸ್ಟರ್ ಬೆಂಗಳೂರು ಸಿಟಿ ಅಂತ ಬಿಟ್ಟು ಮಾಡ್ಲಿಂಗ್, ಮತ್ತು ಪುನಃ ಮಾಡ್ಲಿಂಗ್ ಎಂಟ್ರಿ ಮಿಸ್ಟರ್ ಬೆಂಗಳೂರು ಸಿಟಿ ಅಂತ ಬಿಟ್ಟು. ಓಕೆ, ಫಿಲ್ಮ್ ಫ್ಯಾಷನ್ ಶೋ ಫಿಲ್ಮ್ ಮೇಕರ್ಸ್ ಇರ್ತಾರಲ್ಲ ಸರ್, ಫ್ಯಾಷನ್ ಮೂವಿ ಮೇಕರ್ಸ್ ಅಂತ ಇರ್ತಾರೆ, ಅದೇ ಫ್ಯಾಷನ್ ಮಾಡೆಲ್ಸ್ ಅಂತ ಬಿಟ್ಟು ಒಂದು ಚಾನಲ್ ಇದೆ, ಈ ಫ್ಯಾಷನ್ ಟಿ ವಿ ಇದೆ ಸರ್ ಚಾನಲ್ ಅಂತ ಬರ್ತದೆ. ಆ ಕಡೆಯಿಂದ ಅವ್ರ ಕಡೆಯಿಂದನ ಇಡೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇರ್ತಾರೋ ಸ ಇದತ್ತೆ, ಆ ಮಾಡೆಲ್ಸ್ದು ಬರೇ ಮಿಸ್ಟರ್ ಬೆಂಗಳೂರು ಸಿಟಿ ಅಂತ ಇಟ್ಟರು ಮಾಡೆಲ್ಸ್ದು. ಸರ್ ಅದಕ್ಕೆ 2 ಡೇಸ್ ಹಿಂದೆ ನಮ್ಮದೊಂದು ಫಿಲ್ಮ್ ಮಾತಾಡೋದಿತ್ತು, ಅಲ್ಲಿಗೆ ಹೋಗಿದ್ವಿ. ಒಬ್ಬ ಕಮ್ಮಿ ಇದೆ ಬರ್ತೀಯೋ ನಾನು ಕೇಳಿದ್ರು. ನಾನು ಮಾಡೆಲ್ ಸರ್, ನಂದೇನು ಸರ್ ಕಷ್ಟಮ್ ಇಲ್ಲ ಸರ್, ನಾನು ದುಡ್ಡಿಲ್ಲ ಸರ್ ಅಂದೆ. ದುಡ್ಡೆಲ್ಲ ನಾವೇ ಕೊಡ್ತೀವಿ ಕಣ ಬರ್ತೀಯೋ ಅಂತ ಹೇಳಿದ್ರು. ರೆಡಿ ಸರ್, ನಾನು ರೆಡಿ. ಒಬ್ರು ಹಿಂದೇನೆ ಹಿಂಗೆ ಮಾಡಬೇಕು ಒಂದಿಷ್ಟು ಫೀಸ್ ಕೊಟ್ಟು ಅಂತ ಹೇಳಿದ್ರು. ಕಡಿದೆ ಸರ್, ಒಂದು ಕಾಸ್ಟ್ಯೂಮ್ ಸ್ವಲ್ಪ ಐಟಮ್ ತೊಗೊಂಡೋಗಿದ್ದೆ. ಒಬ್ಬರು ಕೇರಳದಲ್ಲಿ ದಿಲೀಪ್ ಪವರ್ ಅಂತ ಬಿಟ್ಟು ಅವ್ರು ವಿನ್ನರ್ ಆದರು. ದೀಪಕ್ ಪವರು, ದೀಪಕ್ ಪವರ್ ಇರಬೇಕು. ಈಗ ಇದರ ನಂತರ ನಿಮ್ಮ ಮಿಸ್ಟರ್ ಚಿತ್ರದುರ್ಗದ ನಂತರ ನೀವು ಕುಲವಧುಗೆ ಬಂದ್ರಿ, ಲಕ್ಷ್ಮೀವರಮ್ಮ ಬಂದ್ರಿ, ಕುಲವಧುಗೆ ಬಂದ್ರಿ. ಅದಾದ್ಮೇಲೆ ನೀವು ಇದು ಶೋನಲ್ಲಿ ಯಾವ್ದ್ರಲ್ಲೆಲ್ಲ ಭಾಗವಹಿಸಿದ್ರಿ? ಈ ಮಿಸ್ಟರ್ ಇಂಡಿಯಾಕ್ಕೆ ಮೊದಲು ಮಿಸ್ಟರ್ ಬೆಂಗಳೂರು ಸಿಟಿ, ಬೆಂಗಳೂರು ಸಿಟಿಯಲ್ಲಿ ಮಾಡಿದ್ರಿ? ಮಿಸ್ಟರ್ ಬೆಂಗಳೂರು ಸಿಟಿ. ಓಕೆ ಓಕೆ. ಮಿಸ್ಟರ್ ಬೆಂಗಳೂರು ಸಿಟಿಯಲ್ಲಿ ಅಷ್ಟು ಸುಲಭ ಇಲ್ಲ ಸರ್ ವಿನ್ ಆಗೋದದು. ಫ್ಯಾಷನ್ ಟಿ ವಿ ಅಂದರೆ ಅವರು ಒಂದೊಂದು ಇದು ನೋಡ್ತಾರೆ. ಅವ್ರು ನನ್ನ ಬಗ್ಗೆ ಎಲ್ಲ ಹೇಳಿದ್ರು, ಹಿಂಗೆ ಹಿಂಗೆ ಬಂದ ಈ ಹುಡುಗ,
ಈ ಥರ ಇದ್ದಾನೆ ಅಂತ. ಆವಾಗ ನಾನು ಜಿಮ್ಗೆ ಹೋಗ್ತಿದ್ದೆ, ಅಲ್ಲೇ ನಮ್ಮ ರಾಮಣ್ಣ ಸರ್ ಪಕ್ಕದ ರೂಮಲ್ಲಿ ಜಿಮ್ ಸದ್ಯದಲ್ಲಿ ಜಿಮ್ ಇತ್ತು, ಜಿಮ್ ಹೋಗ್ತಿದ್ದೆ. ಸೊ ಅಲ್ಲೂ ಸಹ ಅಷ್ಟೇ ಸರ್, ನಾನು ಬರಬೇಕಾದ್ರೆ ಅಲ್ಲೆಲ್ಲ ಅಫೀಷಿಯಲ್ಸೇ ಬಂದುಬಿಟ್ಟು, ಯಾರೂ ಕಮ್ಮಿ ಇದ್ದವರಿಲ್ಲ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದವ್ರು ಎಲ್ಲರೂ. ನಾನು ಜಾಯ್ನ್ ಆಗಿದ್ದೆ ಸರ್, ಬರ್ತಿದ್ದೀವಿ ಸರ್. ಇಲ್ಲಿ ಏನು ಮಾಡ್ತಾರೆ, ಫಸ್ಟ್ ಟ್ರೆಡಿಷ್ನಲ್ ರೋಡ್ ಹಿಂಗೆ ಬರ್ತಾರೆ ಸರ್, ಹಿಂಗೆ ಬಂದುಬಿಟ್ಟು ಹಿಂಗೆ ಹೋಗ್ತಾರೆ, ಒಬ್ಬರು ಬರ್ತಾರೆ ಇದು ಕೊಟ್ಬಿಟ್ಟು ಹೋಗ್ತಾರೆ. ಕೆಲವೊಂದು ಇದರಲ್ಲಿ ಕ್ವಶನ್ ರೌಂಡ್ ಇರ್ತಾರೆ, ಕೆಲವೊಂದರಲ್ಲಿ ಇಡಲ್ಲ. ಇದರಲ್ಲಿ ಇಟ್ಟರು, ಒಂದೇನೋ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಿದೆ, ಓಕೆ ವಿ ಆರ್ ಅವ್ರು ಎದ್ದು ನನಗೆ ಅವರು ಹೋಟೆಲ್ ಕೆಲವು ಡ್ಯೂಟಿ ಮಾಡೋ ನಮ್ಮ ಶೋದಲ್ಲಿ ಇದನ್ನು ಅಂತ ಹೇಳ್ಬಿಟ್ಟು ಎದ್ದುಬಿಟ್ಟು ರೆಸ್ಪೆಕ್ಟ್ ಕೊಟ್ಬಿಟ್ರು ಅವರು. ಆಮೇಲೆ ವಿನ್ನರ್ ಬಂದುಬಿಟ್ಟು ಕೇರಳದವರಾದರು, ಫಸ್ಟ್ ರನ್ನರ್ ಅಪ್ ನಾನು, ಸೆಕೆಂಡ್ ರನ್ನರ್ ಅಪ್ ಯಾರಾದರೂ. ಅದೊಂಥರ ಅವ್ರು ನಾನು ಎತ್ಕೊಂಡ್ಬಿಟ್ರು ಹಂಗೆ, ಮೀಡಿದಾರಲ್ಲ ಫೋಟೋ ತಗೊಂಡು ಬಂದಿದೆ, ಪೇಪರ್ಗೆಲ್ಲ ಬಂದಿದೆ ಸರ್. ಆಯಿತು, ಅದು ಮಿಸ್ಟರ್ ಬೆಂಗಳೂರು ಸಿಟಿ ಆಯ್ತು ಅಂತ ಬಿಟ್ಟು ನಾನು ಅಮ್ಮಂಗೆ ಹೇಳಿದೆ, ಇನ್ನೂ ಬರ್ತೀಯ, ಇನ್ನೂ ಬರ್ತೀಯ ಕಣ, ಬರ್ತೀಯ ಅಣ್ಣಂಗೆ ಹೇಳಿದೆ ಫಸ್ಟ್ ಒಬ್ಬೇಣ ಅಂತ. ನಾನು ನಮ್ಮ ಫ್ಯಾಮಿಲಿಗೆ ಹೇಳಿದೆ, ನಮ್ಮ ಫ್ಯಾಮಿಲಿ ಪಾಪ ನಮ್ಮ ಇವ್ರಿಗೇನು ಅರ್ಥ ಆಗಲ್ಲ, ಎಷ್ಟು ಗೆದ್ದೆ ಕೇಳ್ತಾರೆ, ಅಂದರೆ ಯಾವ್ದು ಗೆದ್ದೆ, ಕರೆಕ್ಟ್ ಯಾವ್ದು ಗೆದ್ದೆ. ಅಮ್ಮ ಅಣ್ಣ ಇದು ಗೆದ್ದೆ, ಒಂದು ಶೋ ಒಂದು ಮಾಡ್ತಾರೆ ನಡ್ಕೊಂಡು ಬಂದೆ, ನೀನೇ ವಿನ್ ಅಂತ ಬಿಟ್ಟು ಕಳಿಸಿದ್ರು ಅಂತ ಹೇಳಿದೆ. ಹಾಂ ಗುಡ್ ಗುಡ್ ಗುಡ್, ಚೆನ್ನಾಗಿ ಮಾಡ್ತೀಯ ಬಿಡು ಅಂತ ಹೇಳಿದ್ರೆ. ನಮ್ಮ ಫ್ಯಾಮಿಲಿ ನಮ್ಮ ಇದು ನಾಗರಾಜ್ ಸರ್ ಅಂತಿದ್ದಾರೆ, ತಲ್ಲಂಜಿ ಗೊತ್ತಿರ್ಬೋದು ನಿಮಗೆ, ಅವರು ಸಮೃದ್ಧಿ ಟೀಮಲ್ಲಿ, ಅವ್ರಿಗೂ ನಮ್ಮ ರಘುವಣ್ಣ ಅಂತಿದ್ದಾರೆ, ಅವ್ರಿಗೆ ಹೇಳಿದೆ ಓಹೋ ಗೆದ್ದ ನಮ್ಮ ಹುಡುಗ ಗೆದ್ದ ನಮ್ಮ ಹುಡುಗ ಗೆದ್ದ ಅಂತ ಅವ್ರು ಹಬ್ಬ ಮಾಡ್ತಿದ್ದಾರೆ. ಅಷ್ಟು ಖುಷಿ ನಮ್ಮ ಊರಿಗೆ. ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಿರೋದು ನಮ್ಮ ಊರಿಂದ ಸಮೃದ್ಧಿ ಟೀಮಿಗೆ ಮಾತ್ರ. ನಾನು ಏನು ಏನು ಅಂತ ಗೊತ್ತಿದ್ದು, ಒಂದು ಹೆಬ್ಬಾಡಿ ಟೀಮಿಗೆ, ಮತ್ತೊಂದು ಸಮೃದ್ಧಿ, ಮತ್ತು ನನ್ನ ಬೆನ್ನೆಲುಬಾಗಿರೋದು ಅಂತ ಫ್ರೆಂಡ್ ಇದ್ದಾರೆ ಸಂತೋಷ್ ಶೆಟ್ಟಿ ಅಂತ ಬಿಟ್ಟು ಅವ್ರಿಗೆ ಹೇಳ್ಕೊಂಡಿದ್ದೆ ಅಣ್ಣ ಹಿಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಬೆಂಗಳೂರು ಸಿಟಿ ವಿನ್ ಆದೆ ಸರ್, ಅಲ್ಲಿಂದ ವಿನ್ ಆದರೆ ನೆಕ್ಸ್ಟ್ ಕುಲ ಓದು, ಮತ್ತು ಪುನಃ ಮಾಡ್ಲಿಂಗಿಂದ ಫಿಲ್ಮ್ ಇಂಡಸ್ಟ್ರಿ ಕುಲ ಓದು. ಮತ್ತು ಚೆನ್ನಾಗಿತ್ತು ಸರ್ ಅಲ್ಲಿ, ವಿಠಲ್ ಅಂತ ಬಿಟ್ಟು ಅವರು ಮ್ಯಾನೇಜ್ಮೆಂಟ್ ಅವ್ರದ್ದು, ಕುಲ ಓದಲ್ಲಿ ಒಂದು ತುಂಬ ದೊಡ್ಡ ರೋಲ್ ಇತ್ತು, ಬ್ಯಾಂಕ್ ಆಫೀಸರ್ದು. ಅದು ಮಾಡಿದೆ, ಅದಾದಮೇಲೆ ಸ್ಟೇಟ್ಮೆಂಟ್ ಅಂತ ಬಿಟ್ಟು ಒಂದು ಮೂವಿ ಬಂತು, ಅದರಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆರ್ಯ ಅಂತ ಬಿಟ್ಟು ಅದರಲ್ಲಿ ಹೆಸರು. ಅದು ನಂಗೊಂದು ಸ್ವಲ್ಪ ಡೆಂಗ್ಯೂ ಜ್ವರ ಬಂತು ಸರ್, ಇದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಡೆತ್ ಆಗಿಬಿಟ್ರು, ಅರಗಣಿದಾರಿಲ್ಲ ಹರೀಶ್ ಅಂತಿದ್ದಾನೆ, ಫುಲ್ ಕುಚ್ಚುಕೆ ನನಗೆ, ಅವರು ಡೆತ್ ಆಗಿಬಿಟ್ರು, ಅವ್ರ ಫೀಲಲ್ಲೇ ಜ್ವರ ಬಂದಿದ್ದು ನನ್ನ ಡೆಂಗ್ಯೂ ನಾನು ತುತ್ತಾಗ್ಬಿಟ್ಟೆ. ನಿಮ್ಗೆ ಅದು ಕಂಟಿನ್ಯೂ ಮಾಡ್ಲಿಕ್ಕಾಗಿಲ್ವಾ? ಅಲ್ಲ ಮಾಡಿದೆ ನಾನು, ಮಾಡಿದೆ ಡೆಂಗ್ಯೂ ಜ್ವರ ಬಂತು. ಮತ್ತು ಪುನಃ ಶಿವಮೊಗ್ಗದಲ್ಲಿ ಸಂಜೀವಿನಿ ಅಂತ ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಅಡ್ಮಿಟ್ ಆದೆ ನಾನು. ತುಂಬ ಆಲ್ಮೋಸ್ಟ್ ಸಾಯುವಂಥ ಪರಿಸ್ಥಿತಿಯಿಂದ ಎದ್ದು ಬಂದ್ಬಿಟ್ಟೆ ಅಲ್ಲಿಂದ. ಆಲ್ರೆಡಿ ಇದು ನಿಮ್ಮದು ಮಿಸ್ಟರ್ ಇಂಡಿಯಾ ಯಾವಾಗ ಆಯ್ತು ಅದು? ಹಾಂ ಅದನ್ನ ನೆಕ್ಸ್ಟ್ ಸರ್, ಅದು ಸ್ಟೇಟ್ಮೆಂಟ್ ಮೂವಿ ಮಾಡಿದೆ, ಮತ್ತೊಂದು ಥರ್ಡ್ ಕ್ಲಾಸ್ ಸಮಿಟ್ ಮೂವಿ ಮಾಡ್ತಾ ಇದ್ದೆ. ಇನ್ನೂ ರೋಲ್ ಇತ್ತು, ಇನ್ನೂ ಒಂದು ಒಂದು ಮಂತ್ ಶೂಟಿಂಗ್ ಇತ್ತು, ಅರ್ಧದಲ್ಲೇ ಕೈ ಕೊಟ್ಬಿಟ್ಟೆ ನಾನು ಥರ್ಡ್ ಕ್ಲಾಸಲ್ಲಿ. ಅವರಲ್ಲಿ ಬಂದುಬಿಟ್ಟು ಅವಿನಾಶ್ ಇದಾರಲ್ಲ ಸರ್, ಅವ್ರಿಗೆ ಬ್ಲ್ಯಾಕ್ ಕಮಾಂಡರ್ಸ್ ನಾವೆಲ್ಲರೂ, ಒಂದು 5-6 ಜನ ಇದ್ದೀವಿ. ಶೂಟಿಂಗ್ ಆಗ್ತಿತ್ತು, ಈ ಮಿಸ್ಟರ್ ಮಿಸ್ ಇಂಡಿಯಾದ್ದು ಫೋಟೋ ಸೆಲೆಕ್ಟ್ ಮಾಡಿದೆ, ಫೋಟೋ ಕಳಿಸಿದೆ, ಇವರು ಸೆಲೆಕ್ಟೆಡ್ ಅಂತ ಕಳಿಸಿದ್ರು, ಆಡಿಷನ್ ಇದೆ ಬನ್ನಿ ಅಂತ ಹೇಳಿದ್ರು. ಆಡಿಷನಲ್ಲಿ ಒಂಥರ ಸರ್, ಅಲ್ಲಿ ಹೋಗಿದ್ದೀನಿ, ಅಬ್ಬಾ ನನಗಿಲ್ಲ ಆಗುತ್ತಾ, ಅಲ್ಲಿ ಬಂದು ಎಲ್ಲ ಆಗಿದ್ದು ಆಡಿಷನ್ ಎಲ್ಲ ಆಗಿದ್ದು ಸರ್, ಕೋರ್ಮಂಗಲ ಸರ್, ಓಕೆ ಬೆಂಗಳೂರಿನಲ್ಲಿ, ಬೆಂಗಳೂರಲ್ಲಿ ಜುವೆಲ್ಲರ್ಸ್ ಎಲ್ಲ ಆಗಿದ್ದು, ರಿಲಯನ್ಸ್ ಜುವೆಲ್ಲರ್ಸ್ ಎಲ್ಲ ಆಗಿದ್ದು. ಬೆಳಿಗ್ಗೆ ರಾತ್ರಿ ಹೋದೆ ಸರ್, ನಾನು ಟ್ರೈನಿಂಗ್ ಹೋದೆ, ಬೆಳಿಗ್ಗೆ ಅಲ್ಲಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಕಿರಣ್ ಅಂತಿದ್ದಾನೆ ಅವ್ನು ಕರ್ಕೊಂಡು ಹೋಗಿದ್ದು, ಅಲ್ಲೋಗಿ ನೋಡ್ತೀನಿ ಸರ್ ಹಿಂಗಂದೆ ಸರ್, ನಾನು ಹಿಂಗಂದೆ ಒಂದು ಶಾಕ್ ಆಗ್ಬಿಟ್ಟೆ. ಅಲ್ಲಿ ಬಂದಿರೋದು ಎಲ್ಲರೂ ಉದ್ದಕ್ಕೂ ಕಾರ್ ನಿಲ್ಸ್ಬಿಟ್ಟಾರೆ, ನಾ ಬಂದಿದ್ದು ಅಡ್ಡದಲ್ಲಿ. ಚೆನ್ನಾಗಿರುತ್ತೆ ಒಂಥರ, ನಾನು ವಾಪಸ್ ಹೋಗಲ್ಲಪ್ಪ, ನಾ ಏನಿದೆ ನಾನು ತೋರಿಸ್ಬಿಟ್ಟೆ ಹೋಗೋದು. ನಾನು ಇಲ್ಲಿ ಫಸ್ಟಿಗೆ ಎಲ್ಲರೂ ಬಂದ್ವಿ, ಫಸ್ಟಿಗೆ ಬಂದಾಗ ಅವರು ತುಂಬ ಖುಷಿ ಆಗ್ಬಿಟ್ರು, ಅವರು ಜಡ್ಜು ಅಕ್ಷಯ್ ರಾಜಶೇಖರ್ ಅಂತ ಬಿಟ್ಟು ಅವರು, ಸರಿ ಎಲ್ಲ ವಾಕ್ ಫಸ್ಟ್ ಎಲ್ಲ ವಾಕ್ ಹೋಗ್ತೀವಿ, ಅದ್ರ ಇಷ್ಟು ಜನ ಸೆಲೆಕ್ಟ್ ಮಾಡ್ಕೊತಾರೆ, ನಾನು ಸೆಲೆಕ್ಟ್ ಆದೆ, ಇನ್ನೊಂದ್ಸಲ ವಾಕ್ ಮಾಡ್ತೀವಿ, ಅದ್ರ ಇಷ್ಟು ಜನ ಸೆಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ನೆಕ್ಸ್ಟು ಕ್ವಾರ್ಟರ್ ಫೈನಲು, ಅದ್ರ ಇಷ್ಟು ಜನ ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟು ಸೆಮಿ ಫೈನಲ್, ನಾ ಮಿಸ್ಟರ್ ಇಂಡಿಯಾ ವಿನ್ ಆದೆ ಅಂತ ಹೇಳಿದೆ ಅಮ್ಮಂಗೆ. ಸಾಕು ನನಗೆ ಇಷ್ಟು, ಸೆಮಿ ಫೈನಲ್ ಸೆಲೆಕ್ಟ್ ಒಂದು 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 ಖಂಡಿತ ಒಂದೂವರೆ ಸಾವಿರ ಜನ ಬೆಂಗಳೂರಲ್ಲಿ ಆಗ್ತಾರೆ, ಒಂದೂವರೆ ಸಾವಿರ ಜನ ತಮಿಳ್ನಾಡು, ಒಂದೂವರೆ ಸಾವಿರ ಜನ ಬರೀ ಹುಡುಗರು ಮಿಸ್ಟರ್ಸ್, ಆಂಧ್ರ ಇಡೀ ಯಾವ್ಯಾವ ಇದೆಯೋ ಅದರೆಲ್ಲ ಆಗುತ್ತೆ, ಬೇರೆ ಬೇರೆ ಸ್ಟೇಟ್ಸಿಂದ ಬರ್ತಾರೆ, ಎಲ್ಲ ಇಂಡಿಯಾದಿಂದ. ಹಾಗೆ ಲೇಡೀಸು ಅವ್ರ ಕಡೆಯಿಂದ ಬರ್ತಾರೆ. ಸರ್ ಒಂದು ಹೋಟೆಲ್ ಹುಡುಗ ಸರ್, ಮಿಸ್ಟರ್ ಇಂಡಿಯಾ ಸೆಮಿ ಫೈನಲ್ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ. ಆವಾಗ ನಾನು ಸೆಲೆಕ್ಟ್ ಆದಕ್ಕಿಂತ ಖುಷಿ ನಮ್ಮೂರಲ್ಲಾಗಿತ್ತು, ನಮ್ಮ ಅಮ್ಮಂಗಾಗಿತ್ತು, ನಮ್ಮ ಅಣ್ಣಂಗಾಗಿತ್ತು, ನಮ್ಮ ಅಮ್ಮನ ಫ್ಯಾಮಿಲಿಗಾಗಿತ್ತು.
ಈಗ ಈಗ ಕೊನೆಗೆ ನಿಮ್ಮದು ಮಿಸ್ಟರ್ ಇಂಡಿಯಾದಲ್ಲಿ ಯಾವ ಸ್ಥಾನಕ್ಕೆ ಬಂದು ನಿಲ್ತು? ಸಮಯದ ಅಭಾವ ಇದೆ ಸ್ವಲ್ಪ. ಹಾಂ, ಟಾಪ್ 5 ಸರ್. ಟಾಪ್ 5 ಬಂದು ಟಾಪ್ 5 ಬಂದೆ. ಓಕೆ, ಮೊನ್ನೆ ಅಷ್ಟೇ ಒಂದು ಮತ್ತೊಂದರಲ್ಲಿ ಮಿಸ್ಟರ್ ಎಸ್ ಸೆಲೆಕ್ಟ್ ಆಗಿದ್ದೀನಿ. ಎಸ್ ಎಸ್, ಶುಭವಾಗಲಿ ಆರ್ಯಕೃಷ್ಣ ಅವರೇ. ನೀವು ಬಹುಶಃ ಬಹಳ ಕಷ್ಟಪಟ್ಟು ಒಂದು ಜನರಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ಸರ್. ಬಹುಶಃ ಇಷ್ಟು ನಮ್ಮ ಸ್ಪಂದನ ವಾಹಿನಿಯ ಸ್ಟುಡಿಯೋಗೆ ಬಂದು ನೀವು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ, ಬಹಳ ಸಂತೋಷ. ನಮಗೂ ಸಂತೋಷ, ಸ್ಪಂದನ ವಾಹಿನಿಗೂ ಸಂತೋಷ, ಸ್ಪಂದನದ ವೀಕ್ಷಕರಿಗೂ ಕೂಡ ಬಹಳ ಸಂತೋಷ ಆಗಿರುತ್ತೆ ಎಂದು ನಾವು ಭಾವಿಸ್ತೇವೆ. ವೀಕ್ಷಕರೇ, ಬಹುಶಃ ಎಲ್ಲೋ ಒಂದು ಕಡೆ ನಡೆಯುವ ದಾರಿಯಲ್ಲಿ ಸಾಕಷ್ಟು ಮುಳ್ಳುಗಳಿದ್ದಾಗಲೂ ಕೂಡ ಆ ಮುಳ್ಳನ್ನು ಕಾಲುಗಳಿಂದ ಕಿತ್ತು ತೆಗೆಯುವವರು ನಮ್ಮ ಗಾಡ್ ಫಾದರ್ಸ್ ಆಗ್ತಾರೆ, ಗಾಡ್ ಮದರ್ಸ್ ಆಗ್ತಾರೆ, ಗಾಡೆಸ್ ಆಗ್ತಾರೆ. ಎಲ್ಲೋ ಒಂದು ಕಡೆ ನಮ್ಮ ಸವಾಲುಗಳನ್ನು ಸ್ವೀಕಾರ ಮಾಡಿ ನಾನು ನಿಮ್ಮ ಜೊತೆಗಿದ್ದೇವೆ ಅಂತ ಕೈ ಹಿಡಿದು ನಡೆಸೋರು ನಮ್ಮ ಜೊತೆಗಿರ್ತಾರೆ. ಆದರೆ ಅದೆಲ್ಲ ಇರಬೇಕಾದ್ರೆ ನಮ್ಮ ಜೊತೆಗೆ ಒಂದು ಶ್ರಮ ಇರಬೇಕು, ಒಂದು ಛಲ ಇರಬೇಕು, ನಮ್ಮ ಜೊತೆಗೆ ಒಂದು ನಾನು ಗುರಿ ಮುಟ್ಟಬೇಕು ಅನ್ನುವಂಥ ಒಂದು ಹಂಬಲ ಇರಬೇಕು. ಇಟ್ಟ ಹೆಜ್ಜೆ ವಾಪಸ್ ತೆಗಿಬಾರ್ದು, ನಾ ಇಟ್ಟ ಹೆಜ್ಜೆಯನ್ನು ಮತ್ತೆ ಮುಂದಕ್ಕಿಡಬೇಕು ಅನ್ನುವಂಥ ಒಂದು ಒಂದು ದೃಢವಾದ ನಿಲುವು ಇರಬೇಕು. ಅದಕ್ಕೆ ಬಹುಶಃ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಳ್ಳುಂಜೆಯ ಹೋಟೆಲ್ ಕಾರ್ಮಿಕ, ಹೋಟೆಲ್ ಕಾರ್ಮಿಕ, ಹೋಟೆಲ್ ಕಾರ್ಮಿಕ ಅಂತ ಹೇಳ್ತಾನೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ, ವಿಶ್ವ ಮಟ್ಟದ ಒಂದು ಮಿಸ್ಟರ್ ಆಗಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆಗಳನ್ನು ಹೊಂದಿರುವಂತಹ ಪ್ರತಿಭೆ. ಇವತ್ತು ನಮ್ಮ ಭಾರತದ ಮಿಸ್ಟರ್ ಇಂಡಿಯಾ ಆಗಿ ಹೊರಬಂದಿರುವಂಥ ರಿಲಯನ್ಸ್ ಜ್ಯುವೆಲ್ಲರ್ಸ್ನವರು ಮಾಡಿದಂತಹ ಕಾಂಪಿಟಿಷನ್ನಲ್ಲಿ ಟಾಪ್ 5ನಲ್ಲಿ ಬಂದಂತಹ ಯುವ ಪ್ರತಿಭೆ ಆರ್ಯ ಕೃಷ್ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು, ಬಹುಶಃ ಸಂದೇಶ ಅಂತ ಹೇಳ್ಬೋದು ನಾವು, ಒಂದು ಅತ್ಯಂತ ಕಷ್ಟದಲ್ಲಿರುವ, ಡಿಪ್ರೆಷನ್ನಲ್ಲಿರುವಂತಹ ಅಥವಾ ನಾನು ಫೇಲ್ ಆಗಿದ್ದೀನಿ ಅನ್ನುವಂಥ ಒಂದು ಭಾವನೆಯಲ್ಲಿರುವಂಥ ಎಲ್ಲ ಯುವಕ ಯುವತಿಯರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇದು ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದಂತಹ ಆರ್ಯಕೃಷ್ಣ ಅವರಿಗೆ ಸ್ಪಂದನ ವಾಹಿನಿ ಮತ್ತು ವೀಕ್ಷಕರ ಕಡೆಯಿಂದ ಕೃತಜ್ಞತೆಗಳನ್ನು ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ. We'll be right back.